ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನಾನು ಮೋಹನ್ ಕಾಮಾಕ್ಷಿ. ವೀಕ್ಷಕರೇ, ಕಳೆದ ವಾರ ನಮ್ಮ ಸಂಚಿಕೆಗಳನ್ನು ನೀವು ನೋಡಿದ್ರೆ ಅಲ್ಲಿ ಒಂದು ಮೈಲಿಗಲ್ಲನ್ನು ನಾವು ದಾಟಿರೋದನ್ನು ನೀವು ಕಾಣಬಹುದು. ನಮ್ಮ 1000ನೇ ವಿಡಿಯೋ ಕಳೆದ ವಾರ ತಾನೇ ನಿಮ್ಮ ಮುಂದೆ ಪ್ರದರ್ಶನವಾಗಿದೆ. ಈ ಒಂದು ಸಂದರ್ಭದಲ್ಲಿ 1000 ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿ, ಅದನ್ನು ಸಂಕಲನ ಮಾಡಿ, ಅದಕ್ಕೆ ಬೇಕಾದಂಥ ಎಲ್ಲ ಅಂಶಗಳನ್ನು ಸೇರಿಸಿ ನಿಮ್ಮ ಮುಂದೆ ಅಚ್ಚುಕಟ್ಟಾಗಿ ಉಣಬಡಿಸಿದವರು ನಮ್ಮ ಮೋಹನ್ ಕಾಮಾಕ್ಷಿಯವರು. ಇವತ್ತು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಬೇಕಾದಷ್ಟು ವಿಚಾರಗಳಿದೆ. ಸುಖ ದುಃಖ, ಕಷ್ಟ ಸುಖ, ಸಂತೋಷ ಎಲ್ಲವೂ ಇದೆ. ನಮಗೆ, ನಾವು ಸಂಚಿಕೆಗಳನ್ನು ಮಾಡೋದೇ ನಿಮಗೋಸ್ಕರ. ನಮ್ಮ ಯಾವುದೇ ಸುಖ ಸಂತೋಷಗಳಿದ್ದರೂ ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು. ಅದಕ್ಕೋಸ್ಕರವಾಗಿ ಈ ಸರಣಿಗಳನ್ನು ಚಂದಗಾಣಿಸಿ ನಿಮ್ಮ ಮುಂದೆ ಇಟ್ಟಂಥ ಮೋಹನ್ ಕಾಮಾಕ್ಷಿಯವರ ಜೊತೆಯಲ್ಲಿಯೇ ನಿಮಗೆ ನಮ್ಮ ವಾಹಿನಿಯ ಬಗ್ಗೆ, ನಮ್ಮ ಸಂಚಿಕೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುವ ಸಲುವಾಗಿ ನಾನಿಲ್ಲಿ ಬಂದಿದ್ದೀನಿ. ಮೋಹನ್ ಅವರೇ, ಸರ್, ಕಳೆದ 2 ವರ್ಷಗಳಿಂದ, ನಾನು 1.5 ವರ್ಷದಿಂದ ವಾಹಿನಿಯಲ್ಲಿದ್ದೀನಿ, ನೀವು 2 ವರ್ಷದಿಂದ ಇದ್ದೀರಿ. 1000 ಸಂಚಿಕೆಗಳನ್ನು ನೀವೇ ಒಂದು ರೀತಿಯಲ್ಲಿ, ಅದು ನಿಮ್ಮದೇ ಕೂಸು, ಖಂಡಿತ ನೀವೇ ಅದನ್ನು ಬೆಳೆಸಿದವರು, ಲಾಲಿಸಿದವರು, ಪೋಷಿಸಿದವರು. ನಿಮಗೆ ಏನು ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಸರ್, ತುಂಬಾ ಖುಷಿಯಾಗ್ತಿದೆ ಈ ವಿಚಾರನ ಇವತ್ತು ವೀಕ್ಷಕರ ಮುಂದೆ ಹಂಚ್ಕೊಳ್ಳೋದಕ್ಕೆ. ನನಗಂತೂ ಭಾರಿ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ 1000 ವಿಡಿಯೋ ಅಂದರೆ ಅದು ನೋಡ್ತಾ ನೋಡ್ತಾ ಯಾರಿಗೆ ಗೊತ್ತಿರಲ್ಲ, ಹೌದು, ಎಷ್ಟು ವಿಡಿಯೋ ಆಗಿದೆ ಅಂತ ಯಾರು ನೋಡೋಕ್ಕೂ ಹೋಗಲ್ಲ. ಬಟ್ ನಾವೇ ಒಂದ್ಸರಿ ಹಿಂದೆ ತಿರುಗಿ ನೋಡಿದಾಗ 1000 ವಿಡಿಯೋಗಳನ್ನ ನಾವು ಈ ಕಳೆದ 2 ವರ್ಷದಲ್ಲಿ ಶೂಟ್ ಮಾಡಿ, ಅದನ್ನು ಎಡಿಟ್ ಮಾಡಿ, ಅದಕ್ಕೆ ಏನು ಬೇಕೋ ಈ ಒಂದು 20 ಸರಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿ ಹೀಗೆಲ್ಲ ಮಾಡಿ ಇವತ್ತೊಂದು 1000 ಪೂರೈಸಿದ್ದೀವಿ ಅಂತಂದರೆ ನಿಜಕ್ಕೂ ಇದೊಂದು ನಮಗೆ ಹೆಮ್ಮೆ ಅಂತ ನಮಗೆ ಅನಿಸುತ್ತೆ ವೀಕ್ಷಕರೇ. 2020 ಅಂದರೆ ನಾನು ಇದು ಈ ಯೂಟ್ಯೂಬ್ ಚಾನಲ್ ಹೇಗೆ ಶುರು ಆಯಿತು ಅನ್ನೋದಕ್ಕೆ ಒಂದು ಸಣ್ಣ ವಿಚಾರ ವೀಕ್ಷಕರಿಗೆ ಹೇಳಬೇಕು. ನಾನು ಬೇಸಿಕಲಿ ವೀಕ್ಷಕರೇ, ನಾನು ಒಬ್ಬ ಸಿನಿಮಾ ಸಂಕಲನಕಾರ ಪ್ಲಸ್ ಒಬ್ಬ ನಿರ್ದೇಶಕ, ಸಿನಿಮಾ ನಿರ್ದೇಶಕ. 2018 ನಾನು ನಿರ್ದೇಶನ ಮಾಡಿದಂಥ ಆದಿಪುರಾಣ ಅನ್ನೋ ಚಿತ್ರ ತೆರೆ ಕಂಡಿತ್ತು. ಹೌದು. ಈ 2020 ಕೋವಿಡ್ ಎಲ್ಲ ಕಡೆ ಇದ್ದಾಗ ಜನಜೀವನ ಅಲ್ಲೋಲಕಲ ಆಗಿತ್ತು, ಅಸ್ತವ್ಯಸ್ತ ಆಗಿತ್ತು. ಮುಂದೇನು ಮಾಡೋದು ಅನ್ನೋ ಕ್ಲಾರಿಟಿ ಇರಲಿಲ್ಲ. ಪರ್ಟಿಕ್ಯುಲರ್ ಆಗಿ ನಮ್ಮಂಥ ಸಿನಿಮಾದಲ್ಲಿ ಕೆಲಸ ಮಾಡೋರ್ಗಂತೂ ಇದು ಹೆಂಗೆ ಅಂದರೆ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ಬೇಕು. ಹೌದು. ಆದರೆ ಎಂಟರ್ಟೈನ್ಮೆಂಟ್ ಯಾರಿಗೂ ಇಂಪಾರ್ಟೆಂಟ್ ಅಲ್ಲ. ಈಗ ನಾವು ಸರ್ಕಾರದವ್ರ ಹತ್ರ ಹೋಗ್ಬಿಟ್ಟು ನೀವು ನಮಗೇನಾದರೂ ಪ್ಯಾಕೇಜ್ ಕೊಡಿ ಅಂತಂದರೆ, ಅಯ್ಯೋ ಪ್ಯಾಕೇಜ್ ಕೊಡೋಕ್ಕೆ ತುಂಬ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದೆ, ನಿಮ್ದೇನ್ರಿ ಕೂತ್ಕೊಳ್ಳಿ ಸ್ವಲ್ಪ ದಿನ. ಬಟ್ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು, ಅದು ನಮಗೆ ಕೆಲಸ ಇಲ್ಲದಂಗೆ ಆಗಿತ್ತು. ಆ ಟೈಮಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ, ನಾನು ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ನನ್ನ ಬಳಿ ಬಹಳಷ್ಟು ಲೇಖಕರ ಕನ್ನಡ ಸಾಹಿತಿಗಳ ಡೇಟಾಬೇಸ್ ಇತ್ತು. ನನಗೆ ಅನಿಸಿದ್ದು ಆ ಡೇಟಾಬೇಸ್ನೆಲ್ಲ ನಾವೊಂದು ವಿಡಿಯೋ ಮುಖಾಂತರ ಮಾಡಿ, ಯಾಕೆಂದರೆ ಈಗ ಯೂಟ್ಯೂಬ್ ಎಲ್ಲ ಕಡೆ ಜನಪ್ರಿಯತೆ ಆಗ್ತಿದೆ, ಅದನ್ನು ನಾವು ಒಂದು ವಿಡಿಯೋ ಸರಣಿ ಮಾಡಿ ಯಾಕೆ ನಾವು ಜನಗಳ ಮುಂದೆ ತೋರಿಸ್ಬಾರ್ದು ಅನ್ನೋದು ಒಂದು ಸಣ್ಣ ಆಲೋಚನೆ ಬಂತು. ಹೇಗಿದ್ರು ನನ್ನ ಹತ್ರನೇ ಕ್ಯಾಮ್ರಾಗಳಿತ್ತು ಸಿನಿಮಾಗೆ ಅಂತ. ಸಿನಿಮಾ ಅಂದರೆ ಒಂದು ಶಾರ್ಟ್ ಫಿಲ್ಮ್ಸ್ ಮಾಡೋದಕ್ಕೆ ಆಗಲಿ, ಅಥವಾ ಒಂದು ಸಣ್ಣ ಬಜೆಟಿನ ಚಿತ್ರಗಳು, ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನ ಮಾಡೋದಕ್ಕೆ ಅಂತ ನಾನು ಒಂದೆರಡು ಕ್ಯಾಮ್ರಾಗಳು ತೆಗೆದಿಟ್ಕೊಂಡಿದ್ದೆ. ಹೇಗಿದ್ರು ನಾನೇ ಎಡಿಟ್ರು, ನನಗೆ ಯಾರ ಸಹಾಯವೂ ಬೇಕಿರಲಿಲ್ಲ, ನಾನೇ ಮಾಡ್ಬೋದಾದಂಥ ನನ್ನ ಲಿಮಿಟೇಷನ್ಸಲ್ಲಿ ಇದ್ದಂಥ ಒಂದು ಕಾರ್ಯ ಆಗಿದ್ದರಿಂದ ಯಾಕೆ ಅದನ್ನೇ ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡಿಕೊಂಡು ಒಂದು ಯೂಟ್ಯೂಬಲ್ಲಿ ಈ ವಿಡಿಯೋಗಳನ್ನ ನಾವು ಬಿಡೋಣ, ವೀಕ್ಷಕರಿಂದ ಏನು ರೆಸ್ಪಾನ್ಸ್ ಬರುತ್ತೆ ನೋಡೋಣ ಅನ್ನೋದು ಒಂದು ಐಡಿಯಾ ಇತ್ತು. ಸೊ ಆಗ ನನಗೆ ನಾನೇ ಒಂದು ಯೂಟ್ಯೂಬ್ ಚಾನಲ್ ಮಾಡೋದಕ್ಕಿಂತ, ಹೇಗಿದ್ರು ಲಕ್ಷ್ಮೀಕಾಂತ್ ಅವರು ನಮ್ಮ ಮಿತ್ರರು ಅವ್ರದ್ದೇ ಆಗ ಆಗಷ್ಟೇ ಎಸ್ ಮಹೇಂದರ್ ಅವರು ನಿರ್ದೇಶನ ಮಾಡಿ ಹಂಸಲೇಖ ಅವರು ಸಂಗೀತ ನೀಡಿದ್ದಂಥ, ಅವರೇ ಲಕ್ಷ್ಮೀಕಾಂತ್ ಅವರು ನಿರ್ಮಾಣ ಮಾಡಿದಂಥ ಪಂಪ ಚಿತ್ರ, ಅದಕ್ಕೆ ನಾನು ಸಂಕಲನ ಮಾಡಿದ್ದೆ. ಜೊತೆಗೆ ಲಕ್ಷ್ಮೀಕಾಂತ್ ಅವರು ನನಗೆ ತುಂಬ 10 ವರ್ಷಗಳ ಪರಿಚಯ, ಅವರ ಪುಸ್ತಕ ಮಳಿಗೆಗೆ ತುಂಬ ಪುಸ್ತಕಗಳನ್ನ ನಾನು ಮಾಡಿಕೊಟ್ಟಿದ್ದೀನಿ, ಅವರು ತುಂಬ ಅವಾರ್ಡ್ ವಿನ್ನಿಂಗ್ DVDಗಳನ್ನ ನಾನು ಮಾಡಿಕೊಟ್ಟಿದ್ದೀನಿ. ಸೊ ಅವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಇತ್ತು, ಅದರಲ್ಲಿ ಸುಮಾರು ಒಂದು 10,700 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದರು. ನೀವು ಈ ರೀತಿಯ ಒಂದು ಕಾರ್ಯಕ್ರಮ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಅವರು ಒಂದು 10,000 ಜನ, 10,700 ಜನ ಅಂದರೆ ನಾನು ಹೇಳ್ತಿರೋದು 2020 ಸುಮಾರು ಮೇ ಜೂನ್ ಸಮಯದಲ್ಲಿ ಇದ್ದರು. ನಾನೇ ಯಾಕೆ ಇನ್ನೊಂದು ಹೊಸ ಚಾನಲ್ ಮಾಡೋದು, ಅವ್ರಿಗೆ ಒಂದು ಮಾಡೋಣ ಅಂತ ಹೇಳಿ ಅವ್ರ ಹತ್ರ ನಾನು ಈ ವಿಚಾರ ಪ್ರಸ್ತಾಪ ಮಾಡಿದಾಗ ಅವರು ತುಂಬಾ ಖುಷಿಪಟ್ಟರು, ಖಂಡಿತ ಮಾಡೋಣ, ಹೆಂಗಿದ್ರು ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು ಮಾಡೋಣ ಅಂತಂದರು.
ಆಗ ಅವರು ಆ ಯೂಟ್ಯೂಬ್ ಚಾನಲ್ ಯಾಕೆ ಇಟ್ಕೊಂಡಿದ್ರು ಅಂತಂದರೆ, ಅವರ ಪುಸ್ತಕ ಮಳಿಗೆಗೆ ಯಾವ್ದಾನ ಹೊಸ ಪುಸ್ತಕಗಳು ಬಂದಾಗ ಅದನ್ನು ಅದನ್ನು ವೀಕ್ಷಕರಿಗೆ ಪರಿಚಯಿಸೋದಕ್ಕೆ ಅಥವಾ ಓದುಗರಿಗೆ ಪರಿಚಯಿಸೋದಕ್ಕೆ ಒಂದು ಚಾನಲ್ ಮಾಡ್ಕೊಂಡಿದ್ರು. ಆದರೆ ಅದು ಇನ್ಆಕ್ಟಿವ್ ಆಗಿತ್ತು, ಅವ್ರು ಜಾಸ್ತಿ ವೀಡಿಯೋಗಳು ಹಾಕಿರಲಿಲ್ಲ. ಇಲ್ಲೇ ಹಾಕಕ್ಕೆ ಅಂತ ಶುರು ಮಾಡಿದ್ಮೇಲೆ ನಾವೇನು ಮಾಡಿದ್ವಿ, ಒಂದು ಡಿಸೈನ್ ಮಾಡಿಕೊಂಡ್ವಿ. ಅಂದರೆ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ವೀಡಿಯೋಗಳು ಮಾಡೋಣ ಅಂತಲೇ ನಾವು ಒಂದು ಅವಲೋಕನ ಅಂತ ಕಾರ್ಯಕ್ರಮ ಮಾಡಿಕೊಂಡ್ವಿ. ಅವಲೋಕನ ಅಂತಂದರೆ ಸಾಹಿತಿಗಳ ಬಯೋಗ್ರಫಿ ಹೇಳೋದಲ್ಲ, ಸಾಹಿತಿಗಳ ಬಯೋಗ್ರಫಿ ನೀವು ಗೂಗಲ್ಗೆ ಹೋದ್ರೆ ಸಿಕ್ಬಿಡುತ್ತೆ, ವಿಕಿಪೀಡಿಯಾಗೆ ಹೋದ್ರೆ ಸಿಗುತ್ತೆ. ಆದರೆ ವೈಶಿಷ್ಟ್ಯ, ಅವರ ವೈಶಿಷ್ಟ್ಯಗಳೇನು, ಅವರ ಜೀವನದಲ್ಲಿ ನಡೆದಂಥ ಸ್ವಾರಸ್ಯಕರ ಘಟನೆಗಳೇನು, ಅಥವಾ ಒಂದು ಕೃತಿ ಹುಟ್ಟೋದಕ್ಕಿಂತ ಮುಂಚೆ ಏನೆಲ್ಲ ಆಗಿರ್ಬೋದು ಅದನ್ನು ವಿಚಾರ ತಿಳ್ಕೊಂಡಿರೋಂಥವ್ರಿಂದ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡು, ಅಂದರೆ ಓದುಗರಿಗೆ ಆ ಕೃತಿಗಳನ್ನ ಮತ್ತೆ ಓದಲಿಕ್ಕೆ ಪ್ರೇರೇಪಿಸಬೇಕು ಆ ರೀತಿ ವೀಡಿಯೋಸ್ ಮಾಡೋಣ ಅಂತ ಗುಂಡೂರಾಯರಿಂದ ನಾವು ಅವಲೋಕನ ಅನ್ನೋ ಕಾರ್ಯಕ್ರಮ ಶುರು ಮಾಡಿಕೊಂಡ್ವಿ. ಅದ್ರ ಜೊತೆಗೆ ಅದೊಂದೇ ಇದ್ರೆ ಸಾಲೋದಿಲ್ಲ, ಇನ್ನೊಂದಷ್ಟು ಆ್ಯಕ್ಟಿವ್ ಆಗಿ ಇರೋಣ ಅಂದ್ಕೊಂಡು ನಾವು ಮನಸಾರೆ ಕಾರ್ಯಕ್ರಮ ಮಾಡಿಕೊಂಡ್ವಿ. ಸಂದರ್ಶನ ಕಾರ್ಯಕ್ರಮ, ಸೆಲೆಬ್ರಿಟಿಗಳ ಸಂದರ್ಶನ. ಸೆಲೆಬ್ರಿಟಿಗಳು ಅಂತಾನೆ ಅಲ್ಲ, ಕನ್ನಡ ಭಾಷೆ ಇರುವಂಥವ್ರು, ಕನ್ನಡ ಭಾಷೆ ಸಂಸ್ಕೃತಿ ಈ ಕನ್ನಡಕ್ಕೆ ಸಂಬಂಧಪಟ್ಟಂಥ ಏನಾದರೂ ಸಾಧನೆಗಳು ಮಾಡಿರುವಂಥ ವಿಶಿಷ್ಟವಾದ ವ್ಯಕ್ತಿಗಳಿದ್ರೆ ಅವರ ಒಂದು ಸಂದರ್ಶನ ಮಾಡೋಣ ಅಂತ ಒಂದು ಮನಸಾರೆ ಅಂತ ಕಾರ್ಯಕ್ರಮ ಮಾಡಿಕೊಂಡ್ವಿ. ಆಗ ಶುರುವಾಗಿದ್ದು ಸರ್, ಇವತ್ತು 1000 ವೀಡಿಯೋಗೆ ಬಂದಿದೆ, ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡಿದ್ದೀವಿ. ಕಾರ್ಯಕ್ರಮಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಅವಲೋಕನ, ಮನಸಾರೆ, ಅದಾದ ಮೇಲೆ ಸಿಂಹಗನ್ನಡಿ ಅಂತ ಮಾಡಿದ್ರಿ. ಹೌದು, ಸಿಂಹಗನ್ನಡಿ ಅಂತ. ಆರೋಗ್ಯ ಅಂತ ಮಾಡಿದ್ರಿ. ಹೌದು. ಅದಾದ ಮೇಲೆ ಜನವರಿಯಲ್ಲಿ ನಾನು ಬಂದೆ. ಖಂಡಿತ. ನಾನು ಬಂದಾಗ ನಾಡು ಕಂಡ ರಾಜ್ಕುಮಾರ್ ಅಂತ ಒಂದು ಸರಣಿಯನ್ನು. ಇಲ್ಲ, ನಮ್ಮದು ಒಂದು ಯಾವಾಗಂದ್ರೆ ವಾರಕ್ಕೆ ಒಂದೋ ಎರಡೋ ವೀಡಿಯೋಸ್ ಅಂತ ಹೋಗ್ತಾ ಇತ್ತು. ಹೌದು. ನೀವು ಬಂದಮೇಲೆ ನಿಜ ಹೇಳಬೇಕು ಅಂದರೆ ವೀಕ್ಷಕರೇ, ಮಂಜುನಾಥ್ ಅವರು ನಮ್ಮ ಜೊತೆ ಕೈಗೂಡಿಸಿದ ಮೇಲೆ ನಮಗೆ ಒಂಥರ ಆನೆ ಬಲ ಬಂದಂಗೆ ಆಯಿತು. ಯಾಕೆಂದರೆ ಅವರು ಬಹಳಷ್ಟು ಮಾಹಿತಿ ಇರುವಂಥ ವ್ಯಕ್ತಿ, ರಿಸೋರ್ಸ್ಫುಲ್ ವ್ಯಕ್ತಿ. ಅವರ ಹಿಸ್ಟ್ರಿ ನೀವು ಕೇಳಿಸ್ಕೊಂಡ್ರೆ ಈಗ ಸದ್ಯದಲ್ಲೇ ಅವರ ನಮ್ಮ ಚಾನಲಲ್ಲಿ ಅವರ ಒಂದು ಸಂದರ್ಶನ ಬರುತ್ತೆ, ಆಗ ಅವರ ಇಡೀ ಲೈಫ್ ಹಿಸ್ಟ್ರಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಅವ್ರು ನೀವು ಬಂದಾಗಂತೂ ನಮಗೆ ಸರ್ ಯಾಕೆ ನಾವು ಮಾಡಬಾರ್ದು, ಯಾಕಂದರೆ ನಾವು 2000 ಎಷ್ಟರಲ್ಲಿ ನಾವು ನಾಡುಕಂಡ ರಾಜ್ಕುಮಾರ್ ಡಿ ವಿಡಿ ಮಾಡಿದ್ದು, ಅದು ರಾಜ್ಕುಮಾರ್ ಅವರ 83-84 ಹುಟ್ಟುಹಬ್ಬ. ಆಗ ನಾವು ಮಾಡಿದ್ದಂಥ ಸಿ ಡಿ ಸುಮಾರು 8 ಆಗೋಗಿತ್ತು. ಅದೇ ಒಂದು ಆಡಿಯೋ ಸಿ ಡಿ ಮಾಡಿದ್ದು. ಕರೆಕ್ಟು. ಅದನ್ನೇ ನಾವು ಯಾಕೆ ಒಂದು ಹೊಸದಾಗಿ ವೀಡಿಯೋ ಮಾಡಬಾರ್ದು, ರೂಪ ಕೊಡಬಾರ್ದು ಅಂತ ಶುರು ಮಾಡಿದ್ದು. ನಮ್ಮ ಮತ್ತು ಮಂಜುನಾಥ್ ಅವರ ಟೋಟಲ್ ಕನ್ನಡದ ಸಂಬಂಧ ಹೀಗೆ ಶುರುವಾಗಿದ್ದು. ಟೋಟಲ್ ಕನ್ನಡ ಸಂಬಂಧ ಅಂದರೆ ಯೂಟ್ಯೂಬ್ ಚಾನಲ್ನ ಸಂಬಂಧ. ಸೊ ಅವರು ಕೂಡ ಟೋಟಲ್ ಕನ್ನಡ ಚಾನಲ್ ಪುಸ್ತಕ ಮಳಿಗೆ ತುಂಬ ದಿನಗಳಿಂದ ಕೆಲಸ. ನೀವು ಹೇಳಿದ ಹಾಗೆಯೇ ನಾನೂ ಲಕ್ಷ್ಮೀಕಾಂತ್ ಅವರ ಜೊತೆಯಲ್ಲಿ 10 ಒಡನಾಟ ಇಟ್ಕೊಂಡಿದ್ದೆ. ಹೌದು. ನನ್ನ ಪತ್ನಿ ಅಡುಗೆ ಪುಸ್ತಕಗಳನ್ನು ಬರೆದಿದ್ದರು. ಅದರ ಬಿಡುಗಡೆ ಸಮಾರಂಭಕ್ಕೆ ಯಾರೋ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನು ಕರೆಸೋ ಬದಲು ಈ ಎಲೆಮರೆಯ ಕಾಯಿ ಅಂಥವ್ರನ್ನ ಕರೆಸಬೇಕು ಅಂತ ಹೇಳಿ ಕನ್ನಡಕ್ಕಾಗಿ ಕೆಲಸ ಮಾಡ್ತಾ ಇದ್ದಂಥ ಲಕ್ಷ್ಮೀಕಾಂತ್ ಅವರನ್ನು ಒಂದು ಪುಸ್ತಕ ಬಿಡುಗಡೆಗೆ ನಾನು ಕರೆಸ್ಕೊಂಡಿದ್ದೆ. ಅದಾದ ಮೇಲೆ ನನ್ನ ಅವರ ಬಾಂಧವ್ಯ ಬೆಳೀತಾ ಹೋಯಿತು. ಜೊತೆಗೆ ನಾಡು ಕಂಡ ರಾಜ್ಕುಮಾರ್ ಆಡಿಯೋ ಸಿ ಡಿ ಮಾಡುವಾಗ ಅವರ ಮಾರ್ಗದರ್ಶನ ಸಿಕ್ತು. ಅವರು ಮಾರ್ಕೆಟಿಂಗು ಮಾಡಿದ್ರು. ಆಮೇಲೆ ಅದೂ ಅಲ್ಲದೆ ಟೋಟಲ್ ಕನ್ನಡದಲ್ಲಿ ಪುಸ್ತಕ ಪ್ರಕಾಶನ ಮಾಡಿರೋ ಎಷ್ಟೋ ಪುಸ್ತಕಗಳ ರಿಲೀಸ್ ಫಂಕ್ಷನ್ಗೆ ಬಿಡುಗಡೆ ಕಾರ್ಯಕ್ರಮ ನಾನು ನಿರೂಪಕರ ಕೆಲಸ ಮಾಡಿದ್ರಿ. ಆದರೆ ನಾವು ನೀವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಹೌದು. ಪರಸ್ಪರ ಪರಿಚಯ ಇರಲಿಲ್ಲ. ಹೌದು. ನೀವು ಮಾಡಿಕೊಟ್ಟಂತಹ ಡಿ ವಿ ಡಿಗಳನ್ನು ಬಿಡುಗಡೆ ಸಮಾರಂಭದಲ್ಲಿ ಅತಿಥಿಗಳು ಬಂದಾಗ ಅವರ ಪರಿಚಯವನ್ನು ಹೇಳಿ ಆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡೋ ಕೆಲಸನ ನಾನು ಮಾಡ್ತಾ ಇದ್ದೆ. ಹೌದು. ಹಾಗೆ. ಹೌದು ಹೌದು. ಆಮೇಲೆ ಕಳೆದ ಜನವರಿಯಲ್ಲಿ ನಾವು ಒಟ್ಟಿಗೆ ಸೇರಿಕೊಂಡ್ವಿ. ಸೊ ಅದು ಇವತ್ತು ಇಲ್ಲಿವರೆಗೂ ಬಂದು ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡೋವರೆಗೂ ಬಂದಿದೆ. ಭಾಳ ಹೆಮ್ಮೆ ಆಗುತ್ತೆ ವೀಕ್ಷಕರೇ. ನಿಜಕ್ಕೂ ನಮ್ಮ ಚಾನಲಲ್ಲಿ ಬರುವಂಥ ಕಮೆಂಟ್ಗಳು, ನೀವು ನಮ್ಮ ಚಾನಲ್ ಲೈಕ್ ಪರ್ಸೆಂಟೇಜ್ ನೋಡಿರ್ಬೋದು, ಆಲ್ಮೋಸ್ಟ್ 97% ಲೈಕ್ ಪರ್ಸೆಂಟೇಜ್ ಇರುತ್ತೆ. ಅದು ನಿಜಕ್ಕೂ ಹೆಮ್ಮೆ ಪಡುವಂಥ ವಿಚಾರ. ಯಾಕಂದರೆ ನಾವು ಕೊಡ್ತಿರೋದು, ನಾವು ಯಾವುದೇ ಒಂದು ವೀಡಿಯೋ ಮಾಡಬೇಕು ಅಂದರೆ ಅದರಿಂದ ಭಾಳಷ್ಟು ಶ್ರಮ ವಹಿಸಿರ್ತೀವಿ, ಅಧ್ಯಯನ ಮಾಡಿರ್ತೀವಿ. ತುಂಬ ಒಂದಷ್ಟು ತಿಳ್ಕೊಂಡಿರುವಂಥ ವ್ಯಕ್ತಿಗಳ ಜೊತೆ ನಾವು ಒಡನಾಟ ನಡೆಸಿ. ಹೌದು. ಭಾಳ ತಿಳ್ಕೊಂಡು ಒಂದು ವಿಚಾರ ಮಾಡ್ತಾ ಇದ್ದೀವಿ. ಬಹುಶಃ ನಮ್ಮ ಬೆನ್ನು ನಾವೇ ತಟ್ಕೊಳ್ಳೋದು ಅಂತಲ್ಲ, ಈ ರೀತಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇರೋದು ಬಹುಶಃ ನಮ್ಮದೇ ಒಂದು ಚಾನಲ್, ಬೇರೆ ಇದ್ದೇನೋ ನಮ್ಮ ಗಮನಕ್ಕೆ ಬಂದಿಲ್ಲ. ಈ ರೀತಿ ಮಿಕ್ಕಲ್ಲೆಲ್ಲ ಕಡೆ ನಿಮ್ಗೆ ಇಂಟರ್ವ್ಯೂ ಸೀರೀಸ್ ಬರ್ತಾ ಇದೆ. ನಮ್ಮಲ್ಲಿ ನಾವೊಂದು ಅಧ್ಯಯನ ಮಾಡಿ ಕೊಡುವಂಥ ಒಂದು, ನಮ್ಮ ಮಂಜುನಾಥ್ ಅವರು ಇರ್ಬೋದು, ಶ್ರೀಧರ್ ಮೂರ್ತಿ ಅವರು ಇರ್ಬೋದು, ಇಬ್ಬರು ಕೂಡ ಬಹಳಷ್ಟು ವಿಚಾರಗಳನ್ನ ವಿಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಸೊ ಅದು ಈಗ 1000 ವಿಡಿಯೋ ಆಗ್ತಾ ಬಂದಿದೆ. ಆ ಕಾರಣಕ್ಕೆ ಸಂತೋಷದ ವಿಚಾರ ಸರ್. ನಮಗೆ ವೀಕ್ಷಕರೇ ದಾರಿ ತೋರಿಸ್ತಾ ಹೋಗ್ತಾರೆ. ಹೌದು ಹೌದು. ನೋಡಿ, ನಾವು ನಾಡು ಕಂಡ ರಾಜ್ಕುಮಾರ್ ಸರಣಿಯನ್ನು ಆರಂಭ ಮಾಡಿದ್ದು, ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಅದು ಒಂದು 60 ವಿಡಿಯೋ, ಒಂದು ಆಡಿಯೋ. ಅದನ್ನು ನಾನು ಒಂದು 6-8 ಸಂಚಿಕೆಗಳನ್ನು ಮಾಡ್ಬೋದು ಅಂತ ಅಂದ್ಕೊಂಡು ಶುರು ಮಾಡಿದ್ದು. ಆಮೇಲೆ ಜನನೇ ದಾರಿ ತೋರಿಸ್ತಾ ಹೋದರು. ಹೌದು. ರಾಜ್ಕುಮಾರ್ ಒಂದು ಕಡೆ ಹೇಳಿದರು, ನೀವು ಇಷ್ಟು ಎತ್ತರಕ್ಕೆ ಹೇಗೆ ಏರಿದ್ರಿ ಅಂತ. ಅದಕ್ಕೆ ರಾಜ್ಕುಮಾರ್ ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳಿದರು, ಕೆಲವರು ಹಿಡಿದು ನನ್ನನ್ನು ಮೇಲೆ ಎತ್ತಿದ್ರು,
ಮೇಲೆ ಇರೋರು ಯಾರೋ ನಮ್ಮವನು ಅಂತ ಕರ್ಕೊಂಡ್ರು. ಹಾಗೆ ನನಗೆ ಗೊತ್ತಿಲ್ಲ ನಾನು ಮೇಲಕ್ಕೆ ಹೋದೆ. ಹಾಗೆ ನಮಗೆ ಅದೇ ಅನುಭವ ಆಗಿದೆ. ಯಾಕೆಂದರೆ ನಾಡು ಕಂಡ ರಾಜ್ಕುಮಾರ್ ಇವತ್ತು 150 ಸಂಚಿಕೆಗಳ ಹತ್ತಿರ ಬರುತ್ತೆ ಅಂತ ನಾನು ಕನಸಲ್ಲೂ ನೆನೆಸಿರಲಿಲ್ಲ. ಈಗ ನೋಡಿ, ಮೊನ್ನೆ ನಮ್ಮ ಚಾನೆಲ್ನ ಕಾಯಂ ವೀಕ್ಷಕರಾದಂಥ ABS ಗೌಡ ಅವರು, ಹೌದು, ಅವರು ಒಂದು ಕಮೆಂಟ್ ಹಾಕಿದರು, ಇತ್ತೀಚೆಗೆ ನಾಡು ಕಂಡ ರಾಜ್ಕುಮಾರ್ ಸಂಚಿಕೆಗಳು ಕಡಿಮೆ ಆಗಿದೆ, ಬರ್ತಿಲ್ಲ ಅಂತಲ್ಲ, ಕಡಿಮೆ ಆಗಿದೆ, ಕಡಿಮೆ ಆಗಿದೆ ವೀಕ್ಷಕರೇ. ಆಮೇಲೆ ಅಣ್ಣ ಅವರ ಸಿನಿಮಾ ಸಾರ್ವತ್ರಿಕತೆ ಎಲ್ಲ ಚಿತ್ರಗಳನ್ನು ಪರಿಚಯಿಸ್ತಾ ಇದ್ದೀವಿ. ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಡ್ತೀನಿ, ಹೇಳ್ಬಿಡಿ ವೀಕ್ಷಕರೇ. ABS ಗೌಡ್ರೆ, ತಿಳ್ಕೊಳ್ಳಿ ಏನಂದರೆ, ಈ ಕಾರ್ಯಕ್ರಮದ ಹೆಸರೇ ನಾಡು ಕಂಡ ರಾಜ್ಕುಮಾರ್. ಇದನ್ನು ಫಸ್ಟ್ ನಾವು ಶುರು ಮಾಡಿದ್ವಿ. ಈಗ ಬರ್ತಾ ಬರ್ತಾ ನಾಡಿನಾದ್ಯಂತ ಯಾರ್ಯಾರು ರಾಜ್ಕುಮಾರನ ಕಂಡಿದ್ದಾರೋ ಅವರು ಇವತ್ತು ನಮ್ಮ ಚಾನಲ್ಗೆ ಬಂದು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ. ಈಗಷ್ಟೇ ನಮ್ಮ ದೇವನಹಳ್ಳಿಯ ವೆಂಕಟೇಶ್ವರ ಚಿತ್ರಮಂದಿರದ ಮಾಲೀಕರಾದಂಥ ಮೋಹನ್ ಬಾಬು ಅವರು ಬಂದು 9 ಎಪಿಸೋಡ್ಗಳು ಮಾಡಿದ್ದಾರೆ. ಸೊ ಈ ರೀತಿ ಶಂಕರ್ ಅವರು ಬಂದು ಹೋಗಿಲ್ಲ, ಯಾರೋ ಒಬ್ಬರು ಬಂದು ರಾಜ್ಕುಮಾರ್ ಅವ್ರ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಅವರು ಕಂಡಂತೆ ವಿಚಾರಗಳನ್ನ ಕೊಡ್ತಿರುವಾಗ ಮತ್ತೆ ನಮ್ಮದು ಇನ್ಯಾಕೆ ಸೇರಿಸೋದು? ಹೌದು, ಆ ರೀತಿ ಕಡಿಮೆ ಆಗಿದೆ ಹೊರತು ನಾವು ನಾಡು ಕಂಡ ರಾಜ್ಕುಮಾರ್ ಸೀರೀಸ್ನ ನಿಲ್ಲಿಸಿಲ್ಲ. ಹೌದು, ಸೊ ಅವರೆಲ್ಲರೂ ನಮ್ಮ ಚಾನಲ್ಗೆ ಬಂದು ಅವ್ರ ವಿಚಾರಗಳನ್ನ ತಿಳಿಸ್ತಿರುವಾಗ ಸೊ ನಾವು ಮಾಡೋದು ಒಂಚೂರು ಕಡಿಮೆ ಮಾಡ್ಕೊಂಡಿದ್ದೀವಿ ಅಷ್ಟೇ. ಯಾಕಂದ್ರೆ ಏನು ಹೇಗಿದ್ರು ವಿಚಾರ ಬರ್ತಿದೆ. ಹೌದು, ಬೇರೆ ಬೇರೆ ರೀತಿಯಲ್ಲಿ ರಾಜ್ಕುಮಾರ್ ಅವರ ವಿಚಾರ ಅಂತೂ ಹೊರಗಡೆ ಬರ್ತಾ ಇದೆ. ಹೌದು, ಸೊ ಆಮೇಲೆ ಸೆಲೆಬ್ರಿಟಿಗಳು ರಾಜ್ಕುಮಾರ್ ಅವರ ಜೊತೆ ಕೆಲಸ ಮಾಡಿದವರು ಅವರನ್ನು ಬೇಕಾದಷ್ಟು ಜನ ಕರೆಸ್ತಾರೆ, ಮಾತಾಡಿಸ್ತಾರೆ, ಅವರು ಮಾತಾಡ್ತಾರೆ, ನಾವು ಅಂಥವ್ರನ್ನ ಕರೆಸಿ ಮಾತಾಡಿಸಿದ್ವಿ. ಹೌದು, ಆದರೆ ಜನಸಾಮಾನ್ಯರಲ್ಲಿ ಇರುವಂಥ ರಾಜ್ಕುಮಾರ್ ಅವರ ಒಡನಾಟ ಹೊಂದಿದ್ದಂಥವ್ರು, ಅವರು ಯಾವುದೋ ಒಂದು ಸಂದರ್ಭದಲ್ಲಿ ರಾಜ್ಕುಮಾರನ್ನ ಭೇಟಿ ಮಾಡಿರ್ತಾರೆ. ಒಂದು ಅವಿಸ್ಮರಣೀಯವಾದ ಘಟನೆ ನಡೆದಿರುತ್ತೆ, ತುಂಬ ಸ್ವಾರಸ್ಯಕರವಾಗಿರುತ್ತೆ, ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುವಂಥ ಒಂದು ಘಟನೆ ಆಗಿರುತ್ತೆ ಅದು. ಆದರೆ ಅದನ್ನು ಅವರು ಜನಗಳಿಗೆ ಹೇಳೋದಕ್ಕಾಗಲ್ಲ, ಅದಕ್ಕೆ ಒಂದು ವೇದಿಕೆ ಬೇಕಾಗಿತ್ತು. ಹೌದು, ನಮಗೆ ನಮ್ಮ ಈ ಒಂದು ವಾಹಿನಿ ಅವ್ರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಖಂಡಿತ, ಹೌದು. ನೋಡಿ, ನಾವು ನಾಡು ಕಂಡ ರಾಜ್ಕುಮಾರ್ ಆರಂಭ ಮಾಡಿದಾಗಲೇ ಅದರ ಕಮೆಂಟ್ ಬಾಕ್ಸಲ್ಲಿ ಬಂತು, ರಾಜ್ಕುಮಾರ್ ಅವರು ಒಬ್ಬರೇ ಅಲ್ಲ, ಕನ್ನಡ ಚಿತ್ರರಂಗಕ್ಕೆ ದುಡಿದವರು ಬೇಕಾದಷ್ಟು ಜನ ಇದ್ದಾರೆ, ಅವ್ರ ಬಗ್ಗೆನೂ ಹೇಳಿ ಅಂತ. ಕೇವಲ 15 ದಿನಗಳಲ್ಲಿ ನಾವು ಸಿನಿಮಾ ಸ್ವಾರಸ್ಯಗಳು ಸರಣಿಯನ್ನು ಆರಂಭ ಮಾಡೋದು ಖಂಡಿತ. ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ವೀಕ್ಷಕರೇ. ನಾವು ಹಳೆಯ ಮರೆತು ಹೋದಂಥ ಕಲಾವಿದರುಗಳ ಬಗ್ಗೆ ಮಾಡಿರೋಷ್ಟು ಸಂಚಿಕೆಗಳನ್ನ ಬಹುಶಃ ಅಂದರೆ ರಿಸರ್ಚ್ ಮಾಡಿ, ಬೇರೆ ಯಾರ್ದೋ ಒಪಿನಿಯನ್ಸ್ ಅಲ್ಲ, ನಾವೇ ರಿಸರ್ಚ್ ಮಾಡಿ ನಿಮ್ಮ ಮುಂದೆ ಕೊಟ್ಟಿರೋಷ್ಟು ಸಂಚಿಕೆಗಳನ್ನ ಬಹುಶಃ ಬೇರೆ ಯಾರು ಕೊಟ್ಟಿರಲಾರರು ಅಂತ ಖಂಡಿತವಾಗಿ ನನ್ನ ಒಂದು ಅನಿಸಿಕೆ ಅಲ್ವಾ? ಅದೇನೆ, ಅಲ್ಲಿ ನಾವು ರಾಜ್ಕುಮಾರ್ ಅವರನ್ನು ಹೊರತುಪಡಿಸಿ, ರಾಜ್ಕುಮಾರ್ ಜೊತೆಯಲ್ಲಿಯೂ ಅವರು ಅಭಿನಯಿಸಿರ್ಬೋದು, ರಾಜ್ಕುಮಾರ್ ಇಲ್ಲದೇನು ಅವರು ದೊಡ್ಡ ದೊಡ್ಡ ಪಾತ್ರಗಳನ್ನು ನಿರ್ವಹಿಸಿರ್ಬೋದು, ಚಿತ್ರಗಳನ್ನು ಕೊಟ್ಟಿರಬಹುದು, ಅವರು ನಿರ್ದೇಶಕರಾಗಲಿ, ಛಾಯಾಗ್ರಾಹಕರಾಗಲಿ, ಸಂಗೀತ ನಿರ್ದೇಶಕರಾಗಲಿ, ಅಥವಾ HR ಶಾಸ್ತ್ರಿ ಗುಗ್ಗು ಅವರಂಥ ಕಲಾವಿದರಾಗಲಿ, ಇವರನ್ನೆಲ್ಲ ಪರಿಚಯಿಸ್ತಾ ಇದ್ದೀವಿ. ಹೌದು, ಇನ್ನೂ ಅದು ಸಾಗರದಷ್ಟು ದೊಡ್ಡದು, ಅಸಂಖ್ಯಾತ, ಇಲ್ಲ ಎಷ್ಟು ಬೇಕಾದರೂ ಮಾಡಬಹುದು. ಇನ್ನು ಕೆಲವು ವೀಕ್ಷಕರು ಹೇಳ್ತಾರೆ, ನೀವು ಯಾಕೆ ಆ ನಟರ ಬಗ್ಗೆ ಮಾಡಲ್ಲ, ಈ ನಟರ ಬಗ್ಗೆ ಮಾಡಲ್ಲ ಅಂತ. ನಾವು ಯಾರ ಬಗ್ಗೆನೂ ಮಾಡಬಾರ್ದು ಅಂತ ನಮ್ಮ ಯಾವುದೇ ಒಂದು ಪೂರ್ವಾಗ್ರಹ ಇಲ್ಲ. ಖಂಡಿತವಾಗಿಯೂ ಇಲ್ಲ. ಈಗ ನಿಮ್ಮ ಬಳಿ ಬೇರೆ ನಟರಗಳ ಬಗ್ಗೆ ಬಹಳಷ್ಟು ಮಾಹಿತಿ ಇದ್ದು ಆಧಾರ ಸಹಿತವಾಗಿ ಸಹಿತವಾಗಿದ್ರೆ ನಾವೇ ನಿಮಗೆ ವೇದಿಕೆ ಒದಗಿಸ್ಕೊಡ್ತೀವಿ. ಬಂದು ಖಂಡಿತ ನೀವು ಕಾರ್ಯಕ್ರಮಗಳನ್ನ ಮಾಡಿ, ನೀವು ಉತ್ತಮ ವಾಗ್ಮಿಗಳಾಗಿದ್ದರೆ ಖಂಡಿತ ನಿಮಗೆ ನಾವು ಆಪರ್ಚುನಿಟಿ ಕೊಡ್ತೀವಿ. ನೀವೇ ಬಂದು ಕಾರ್ಯಕ್ರಮಗಳನ್ನ ಮಾಡಿ, ಇಲ್ಲ ನಿಮ್ಮ ಬಳಿ ದಾಖಲೆ ಮಾತ್ರ ಇದೆ, ನಮ್ಗೆ ಹೇಳೋಕ್ಕಾಗಲ್ಲ ಆದರೆ ಬಂದು ನಮಗೆ ಕೊಡಿ, ನಾವು ನಿರೂಪಣೆ ಮಾಡ್ತೀವಿ. ಹೌದು, ಈಗ ನಮ್ಮ ಬಳಿ ಯಾವ ವಿಚಾರಗಳಿದೆಯೋ ಆ ವಿಚಾರಗಳನ್ನ ನಾವು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಖಂಡಿತವಾಗಿ. ನೋಡಿ, ಈಗ ಒಬ್ಬರು ವಿಲನ್ ನಾಗಪ್ಪ ಅವ್ರ ಬಗ್ಗೆ ಆಗಲಿ, ರಂಗ ಅವ್ರ ಬಗ್ಗೆ ಆಗಲಿ, ಡಿಕ್ಕಿ ಮಾಧವರಾಯರ ಬಗ್ಗೆ ಆಗಲಿ, ಶಾಸ್ತ್ರಿಗಳು, ಗಣಪತಿ ಭಟ್ರ ಬಗ್ಗೆ ತುಂಬ ಜನ, ದಿನೇಶ್ ಅವ್ರ ಬಗ್ಗೆ, ಇವತ್ತಿನ ಪೀಳಿಗೆಯವರು ಹಳೆಯ ಚಿತ್ರಗಳನ್ನು ನೋಡ್ತಾ ಇದ್ದಾರೆ. ಯಾಕೆಂದರೆ ತಂತ್ರಜ್ಞಾನ ಇವತ್ತು ಎಷ್ಟು ಮುಂದುವರೆದಿದೆ ಅಂದರೆ, ಹಳೆಯ ಚಿತ್ರಗಳು ಕೆಲವು ಅಪ್ಲೋಡ್ ಆಗಿಲ್ಲ, ಆ ಚಿತ್ರಗಳನ್ನು ಮಾಡಿ ಅಂತ ಕೆಲವರು ನಮಗೆ ಕೇಳ್ತಾ ಇರ್ತಾರೆ. ಅದನ್ನು ನಾವು ಮಾಡಲು ಸಾಧ್ಯವಿಲ್ಲ, ಯಾರ ಹತ್ರ ಕಾಪಿ ರೈಟ್ಸ್ ಇದೆಯೋ ಅವ್ರು ಮಾಡಬೇಕು. ಆ ಚಿತ್ರಗಳನ್ನು ನೋಡೋದಕ್ಕೆ ಅವಕಾಶ ಇದೆ. ಆದರೆ ಅಲ್ಲಿ ನಿಮಗೆ ತಾರಾಗಣದಲ್ಲಿ ಇಂಥ ಪಾತ್ರಧಾರಿ ಇಂಥ ಪಾತ್ರ ಮಾಡಿದ್ದಾನೆ ಅಂತ ಯಾರೂ ಹಾಕಲ್ಲ, ಸುಮ್ಮನೆ ಪಾತ್ರಧಾರಿಗಳನ್ನು ತೋರಿಸ್ಕೊಂಡು ಹೋಗ್ತಾರೆ. ಗಣಪತಿ ಭಟ್ರು ಅಂದರೆ ಯಾರು? ಹೌದು, ದಿನೇಶ್ ಅಂದರೆ ಯಾರು? ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಜೋಕರ್ ಶ್ಯಾಮ್ ಅಂದರೆ ಯಾರು? ಜೋಕರ್ ಶ್ಯಾಮ್ ಅವ್ರ ಬಗ್ಗೆ ಮಾಡಿ ಅಂತ ಕೇಳ್ತಾ ಇದ್ದಾರೆ, ಅವ್ರು ಯಾರು? ಹೀಗೆ ಎಷ್ಟೋ ಜನ ಮರೆತು ಹೋದ ಕಲಾವಿದರು ಇದ್ದಾರೆ. ಕನ್ನಡ ಚಿತ್ರರಂಗವನ್ನು ಒಂದು ಸುವರ್ಣ ಮಾಧ್ಯಮವನ್ನಾಗಿಸಿದಂಥ ತ್ಯಾಗಮಯಿಗಳು, ತಮ್ಮ ಜೀವನವನ್ನೇ ಅದಕ್ಕಾಗಿ ಮುಡಿಪಿಟ್ಟಂಥವರು, ಬಡ ಕಲಾವಿದರು, ಅಶಕ್ತ ಕಲಾವಿದರು, ತುಂಬ ಸೇವೆ ಮಾಡಿದ್ದಾರೆ. ಅವ್ರನ್ನೆಲ್ಲ ಗುರುತಿಸೋದಕ್ಕೆ ಆವತ್ತು ದೊಡ್ಡ ರೀತಿಯಲ್ಲಿ ಪ್ರಶಸ್ತಿಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ಇರಲಿಲ್ಲ. ಹಾಗಾಗಿ ಅವರು ಬಡತನದಲ್ಲಿಯೇ ಕಾಲ ಕಳ್ಕೊಂಡು ಹೋದರು. ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಈಗಿದ್ದಾರೆ. ನೋಡಿ, ನಾವು ಮಾಡಿದ ಕಾರ್ಯಕ್ರಮಗಳನ್ನು, ನಾಗಪ್ಪನವ್ರ ಬಗ್ಗೆ ಕಾರ್ಯಕ್ರಮ ಮಾಡಿದಾಗ ನಾಗಪ್ಪನವರ ಮಗಳು ಫೋನ್ ಮಾಡಿ ನಮಗೆ ತುಂಬ ಸಂತೋಷವನ್ನು ಹಂಚಿಕೊಂಡು, ನಮ್ಮ ತಂದೆ ಬಗ್ಗೆ ಮರ್ತೇ ಬಿಟ್ಟಿದ್ದಾರೆ ಹೌದು ಮೀಡಿಯಾದವರು, ಅಂಥದ್ರಲ್ಲಿ ನೀವು ಒಂದು ಸಂಚಿಕೆ ಮಾಡಿದ್ದೀರಿ ಅಂತ. ಹೌದು,
ರಂಗ ಅವ್ರ ಬಗ್ಗೆ ಕಾರ್ಯಕ್ರಮ ಮಾಡಿದಾಗ ಅವರ ಮಕ್ಕಳು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರು, ನಮ್ಮ ತಂದೆಯವ್ರ ಬಗ್ಗೆ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದೀರಿ ಅಂತ. ಗಂಗಾಧರ್ ಅವರ ಬಗ್ಗೆ ಮಾಡಿದ್ದು ಪ್ರತಿಯೊಂದು ಸಂಚಿಕೆನೂ 40,000-50,000 ವೀಕ್ಷಣೆಗಳನ್ನು ಕಂಡಿದೆ. ಎಚ್ ಆರ್ ಶಾಸ್ತ್ರಿಗಳು ಮಗ ಕೃಷ್ಣಮೋಹನ್ ಅವ್ರು ಬಂದಿದ್ರಲ್ಲ, ಹಾಂ, ನಮ್ಮ ವಾಹಿನಿಗೆ ನೋಡಿ ಆ ಕಾರ್ಯಕ್ರಮಗಳನ್ನು ಮಾಡಿದ್ರಿಂದಾಗಿ ಅವರೇ ನಮ್ಮ ವಾಹಿನಿಗೆ ಬಂದರು. ಹೌದು, ಅವರ ಸೊಸೆ ಕೂಡ ಬಂದರು, ಮಾತನಾಡಿದ್ರು, ತಮ್ಮ ಮನೆಯ ಹಿರಿಯನ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನು ಹೇಳಿದ್ರು. ಜೊತೆಗೆ ಅದೇ ರೀತಿ ನೋಡಿ, ನಾವು ಶ್ರೀ ಶ್ರೀಧರ್ ಮೂರ್ತಿಯವರು ನಮ್ಮ ವಿಜಯ ನರಸಿಂಹ ಅವ್ರ ಬಗ್ಗೆ ಕಾರ್ಯಕ್ರಮ ಮಾಡಿದಾಗ, ಹೌದು, ಅವ್ರ ಮೊಮ್ಮಗ ಸುದತ್ತ ಅವರು, ಅವರು ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರು ಅಂತ ಹುಡ್ಕೊಂಡು ಬಂದು ನಮ್ಮ ಚಾನಲ್ಗೆ ಒಂದು ಸಂವಾದ ಮಾಡಿದ್ವಿ. ಮತ್ತೆ ಮಾಡಿದ್ವು. ಸೊ ಈ ರೀತಿ ವೀಕ್ಷಕರೇ ತುಂಬ ಜನ ನಮ್ಮ ಕಾರ್ಯಕ್ರಮಗಳನ್ನ ಅಪ್ರಿಷಿಯೇಟ್ ಮಾಡಿ ಅವರಾಗವರೇ ನಮ್ಮ ಬೆನ್ನು ತಟ್ತಾ ಇದ್ದಾರೆ, ಮತ್ತು ಸಾಧ್ಯವಾದರೆ ನಮ್ಮ ವಾಹಿನಿಗೆ ಬಂದು ಮಾತುಕತೆ ನಡೆಸ್ತಾ ಇದ್ದಾರೆ ಅವ್ರ ವಿಚಾರವಾಗಿ, ಇನ್ನು ಹೆಚ್ಚಿನ ವಿಚಾರವಾಗಿ. ಅಂದರೆ ನಾವು ಸರಿಯಾದ ದಾರಿಯಲ್ಲಿ ಇದ್ದರೆ, ನಾವು ಪ್ರಾಮಾಣಿಕರಾಗಿದ್ದರೆ ನಮ್ಮ ಕೆಲಸಕ್ಕೆ ಬೆಂಬಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಈ ಎಲ್ಲ ಘಟನೆಗಳು ಸಾಕ್ಷಿ. ಅದ್ರ ಜೊತೆಗೆ ನಮಗೆ ಸಿಕ್ಕಂಥ ಗೌರವಗಳ ಬಗ್ಗೆ ಇವತ್ತು ನಾವು ಹಂಚ್ಕೊಳ್ಳೋಣ. ಅದನ್ನೇ ಹೇಳೋದಕ್ಕೆ ಬಂದೆ. ಎಚ್ ಆರ್ ಶಾಸ್ತ್ರಿಗಳ ಮಗ ಕೃಷ್ಣಮೋಹನ್ ಅವ್ರನ್ನ ನಾವು ಕರೆಸಿ ಅವರ ಸಂಚಿಕೆಗಳನ್ನು ಮಾಡಿದಾಗ ಅವರು ತಮ್ಮ ತಂದೆಯವರ ಬಗ್ಗೆ ಒಂದು ಸುಂದರವಾದ ಪುಟ್ಟ ಪುಸ್ತಕವನ್ನು ನಮಗೆ ಕೊಟ್ಟು ಹೋದರು. ನಾನು ಹೇಳ್ತಾ ಇರೋದು ಈ ಪುಸ್ತಕದ ಬೆಲೆ ಎಷ್ಟು ಅಂತಲ್ಲ, ಅವ್ರ ತಂದೆಯವ್ರ ಬಗ್ಗೆ ನಾವು ಮಾಡಿರೋ ಕಾರ್ಯಕ್ರಮನ ಮೆಚ್ಚಿಕೊಂಡು ಅವ್ರು ಇಲ್ಲಿವರೆಗೂ ಬಂದ್ರಲ್ಲ ಹುಡ್ಕೊಂಡು, ಅವರು ಸಹ ತಮಿಳು ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಈ ಪುಸ್ತಕ ಏನು ಅಂತಂದರೆ, ಈಗ ನಾವು ಮರ್ತೋದವ್ರ ಬಗ್ಗೆ ಒಂದು ಎಪಿಸೋಡ್ ಮಾಡಿದವ್ರಿಗೆ ಇನ್ನೂ ತುಂಬ ವಿಚಾರ ಇದೆ ಅವ್ರ ಬಗ್ಗೆ ಅಂತ. ಯಾರ ಬಗ್ಗೆ, ಯಾರು ಈ ಥರ ಮಾಡ್ತಾರೆ ಅಲ್ವಾ? ಹೌದು. ಒಂದು ಪ್ರಿಂಟ್ ಮಾಡಿ ಒಬ್ಬ ನಟರ ಬಗ್ಗೆ ಇಷ್ಟು ಡೀಟೇಲ್ಡ್ ಆಗಿ ತುಂಬ ಜನ ಗೊತ್ತೇ ಇಲ್ದಿರೋ ಟೈಮಲ್ಲಿ ಇದು ಇದು ಖಂಡಿತವಾಗ್ಲೂ. ಅದೇ ನಾವು ಇದನ್ನು ಹೇಳ್ತಾ ಇದ್ವು, ಈ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು 75 ವರ್ಷಗಳಾದಾಗ ಕನ್ನಡ ಚಿತ್ರರಂಗಕ್ಕೆ 75 ಜನ ಮಹನೀಯರ ಬಗ್ಗೆ ಪುಸ್ತಕಗಳನ್ನು, ಇಂಥದ್ದೇ ಕೈಪಿಡಿಗಳನ್ನು ಮಾಡಿದ್ರು. ಹೌದು. ಆ ಸಂದರ್ಭದಲ್ಲೇ ಸಾಕಷ್ಟು ವಿವಾದ ಬಂತು. ತುಂಬ ಜನ ವಿಲನ್ಗಳನ್ನ ಕೈ ಬಿಟ್ಟಿದ್ದೀರಿ, ತುಂಬ ಜನ ಪೋಷಕ ಕಲಾವಿದರನ್ನ ಕೈ ಬಿಟ್ಟಿದ್ದೀರಿ, ತಂತ್ರಜ್ಞರನ್ನ ಕೈ ಬಿಟ್ಟಿದ್ದೀರಿ, ತಂತ್ರಜ್ಞರನ್ನು ಕೈ ಬಿಟ್ಟಿದ್ದೀರಿ. ಯಾಕೆಂದರೆ ಅವ್ರಿಗೆ ಒಂದು 75 ಸಂಖ್ಯೆ ಇಟ್ಕೊಂಡ್ಬಿಟ್ಟಿದ್ರು. ನಮ್ಮ ಒಂದು ಅನಿಸಿಕೆ ಏನು ಅಂದರೆ, ಫಿಲ್ಮ್ ಚೇಂಬರು ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು. ಹೌದು. ಈ ನಮ್ಮಂಥ ವಾಹಿನಿಗಳಲ್ಲಿ ಬರುವಂಥ ಕಾರ್ಯಕ್ರಮಗಳನ್ನು ನೋಡಿ ನಾವು ಇದನ್ನು ವಿಡಿಯೋ ರೂಪದಲ್ಲಿ ಹೇಳ್ತಾ ಇದ್ದೀವಿ. ಇದೇ ದಾಖಲೆಗಳನ್ನು ಅವರು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿ ಜನರಿಗೆ ತಲುಪೋ ಹಾಗೆ ಮಾಡಬೇಕು. ಇಲ್ಲ, ನಮ್ಮ ವಿಡಿಯೋಗಳ ಮೇಲೆ ನಮ್ಗೆ ಕೆಲವಂದ್ರೆ ಅವರೇ ಕೂಡ ಅದನ್ನು ಅವರೇ ರಿಸರ್ಚ್ ಮಾಡಿ ಮಾಡಬಹುದು, ಅಥವಾ ಅವ್ರ ಮನೆಯವರು ಇದ್ದಾರೆ ಅವ್ರನ್ನ ಕರೆಸಿ. ಈಗ ನೋಡಿ, ಮನೆ ಅಂಗಳದಲ್ಲಿ ಮಾತುಕತೆ ಅಂತ ಎಷ್ಟೋ ಜನ ಹಿರಿಯರನ್ನು ಕರೆಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಮಾತಾಡಿಸ್ತಾರೆ, ಅಲ್ಲಿ ಎಷ್ಟೋ ಜನರ ಪುಸ್ತಕಗಳನ್ನು ಸಹ ಬಿಡುಗಡೆ ಮಾಡ್ತಾರೆ. ನಮ್ಮ ಫಿಲಮ್ ಚೇಂಬರು ಇನ್ನೊಂದಿಷ್ಟು ಜಾಗೃತವಾಗಬೇಕು, ಸಾಕಷ್ಟು ಕೆಲಸಗಳನ್ನು ಮಾಡಬೇಕು. ಇದಾದ ಮೇಲೆ ಕನ್ನಡದ ಕೋಗಿಲೆ ಕಾಳಿಂಗರಾಯರ ಮಗ, ಹೌದು, ಶರತ್ ಕಾಳಿಂಗರಾವ್ ಅವರು ಬಂದಿದ್ದರು. ಅವರು ಎನ್ ಜಿ ಎಫ್ನಲ್ಲಿ ನನ್ನ ಸಹೋದ್ಯೋಗಿಯಾಗಿದ್ದವರು, ಅವರು ಒಬ್ಬ ಕಲಾವಿದರು, ಗಾಯಕರು. ನೋಡಿ, ಅವರು ಕೊಟ್ಟಂಥ ಈ ಕಾಣಿಕೆ ಅಂತೂ ಮರೆಯದ ಹಾಡು. ಅಂದರೆ ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ಲಹರಿ ಕಂಪನಿಯವರು ಹೊರತಂದಂಥ ಕಾಳಿಂಗರಾಯರ ಅಷ್ಟೂ ಹಾಡುಗಳು. ಸೊ ಇದು ಒಂದು ನಮಗೆ ಒಳ್ಳೆ ಕಲೆಕ್ಷನ್ ಅಲ್ಲ ಸರ್? ಖಂಡಿತವಾಗಿ, ಖಂಡಿತವಾಗಿ, ಖಂಡಿತವಾಗಿ. ಸೊ ಇದು ಒಂದು. ಅದೇ ರೀತಿ ಮುಂದೆ ಬಂದರೆ ನಮ್ಮ ಕಾಮಿಡಿಯನ್ ಗುಗ್ಗು ಅವರ ಮಗಳು ಸಹ ಕಮಲಾದೇವಿಯವರು ನಮ್ಮ ಕಾರ್ಯಕ್ರಮವನ್ನು ನೋಡಿ ಮೆಚ್ಚಿಕೊಂಡು, ನಮ್ಮ ತಂದೆಯವರು ಕನ್ನಡ ಚಿತ್ರರಂಗಕ್ಕೆ ಮಾಡಿದ ಸೇವೆ ಸಾರ್ಥಕವಾಯಿತು, ನಿಮ್ಮಂಥವರು ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡಿದ್ದು ಅಂತ ಹೇಳಿ, ಗುಗ್ಗು ಅವರ ಬಗ್ಗೆ ಅವರ ಜನ್ಮ ಶತಮಾನೋತ್ಸವವನ್ನು ಹಿರಿಯ ಕಲಾವಿದರಾದಂಥ ನಮ್ಮ ಶಿವರಾಮ ಅವರ ನೇತೃತ್ವದಲ್ಲಿ ಅವರು ಮಾಡಿದ್ದರು. ಆ ಸಂದರ್ಭದಲ್ಲಿ ಅವರು ಹೊರತಂದಂಥ ಒಂದು ಈ ಸ್ಮರಣಿಕೆಯನ್ನು ನಮ್ಮ ಸ್ಟುಡಿಯೋಗೆ ಕೊಟ್ಟು ಹೋಗಿದ್ದಾರೆ. ನಮ್ಮ ಸಂಚಿಕೆಗಳು ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಯಾಕೆಂದರೆ ಇದು ತಂತ್ರಜ್ಞಾನ ಎಲ್ಲಿ ಬೇಕಾದರೂ ಕೂತ್ಕೊಂಡು ನೋಡ್ಬೋದು ಇವತ್ತು ವಿಡಿಯೋ ನಮ್ಮ ಯೂಟ್ಯೂಬನ್ನು. ದೇಶ ವಿದೇಶಗಳಲ್ಲಿ ಬೇಕಾದಷ್ಟು ಜನ ನಮ್ಮ ವೀಕ್ಷಕರಿದ್ದಾರೆ. ಅಮೆರಿಕಾದಲ್ಲಿದ್ದಾರೆ, ಇಂಗ್ಲೆಂಡ್ನಲ್ಲಿದ್ದಾರೆ, ಜರ್ಮನಿಯಲ್ಲಿದ್ದಾರೆ, ಗಡಿ ಭಾಗದಲ್ಲಿ. ನಮ್ಮ ಮೊಹಮ್ಮದ್ ರಫಿ ಅವರನ್ನ ಕುರಿತಾದಂಥ ಒಂದು ಸಂಚಿಕೆಯನ್ನು ನಾವು ಮಾಡಿದ್ವಲ್ಲ, ಯೋಧರು ಅಲ್ಲಿಂದ ಫೋನ್ ಮಾಡಿದ್ರಲ್ಲ, ಅಲ್ಲಿಂದ ಒಬ್ಬ ಯೋಧರು ಫೋನ್ ಮಾಡಿ ನಮ್ಮ ಹತ್ರ ಮಾತಾಡಿದ್ರು, ಜೊತೆಗೆ ಸಂಪರ್ಕದಲ್ಲಿ ಇದ್ದರು. ಬೆಂಗಳೂರಿಗೆ ಬಂದಾಗ ಬರ್ತೀವಿ ನಿಮ್ಮ ಸ್ಟುಡಿಯೋಗೆ ಅಂತ ಹೇಳಿದ್ದಾರೆ. ಮೊನ್ನೆ ಇತ್ತೀಚೆಗೆ ಜರ್ಮನಿಯಲ್ಲಿ ನೆಲೆಸಿರುವಂಥ ಒಬ್ಬ ಕನ್ನಡಿಗರು ಜಯಂತ್ ಅನ್ನುವರು, ಅವರು ಒಬ್ಬ ರಾಜ್ಕುಮಾರ್ ಅವರ ಅಭಿಮಾನಿ. ನೋಡಿ, ಎಷ್ಟು ಮುತುವರ್ಜಿಯಿಂದ ಈ ಒಂದು ಉಡುಗೊರೆಯನ್ನು ತಂದುಕೊಟ್ಟಿದ್ದಾರೆ. ನೋಡಿ, ಈ ಫ್ರೇಮ್ ನೋಡ್ತಿದ್ದಂಗೆ ನನಗೆ ಆಶ್ಚರ್ಯ ಇದೆ, ಯಾಕೆಂದರೆ ಇದು ಒಂಥರ ತುಂಬ ಅಪರೂಪವಾದ ಫ್ರೇಮು. ಈ ಥರದ್ದು ನಮ್ಮಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ನಾನು ಎಲ್ಲೂ ನೋಡ್ದಂಗೆ ಜ್ಞಾಪಕ ಇಲ್ಲ. ಹಿಂಭಾಗನೂ ತೋರಿಸಿ ವೀಕ್ಷಕರಿಗೆ. ಈ ನೋಡಿ, ಒಂಥರ ತುಂಬ ಅಪರೂಪವಾಗಿದೆ ವೀಕ್ಷಕರ ಇದು.
ಆಮೇಲೆ ಆ ಚಿತ್ರಗಳು ಕೂಡ ತುಂಬ ಅಪರೂಪ. ಹೌದು, ನಾನು ಅವ್ರಿಗೆ ಜಯಂತ್ ಅವ್ರು ಬಂದಾಗ ಕೇಳಿದೆ, ಯಾಕೆಂದರೆ ನಾವು ರಾಜ್ಕುಮಾರ್ ಅವ್ರ ಮೇಲೆ ತುಂಬ ಎಪಿಸೋಡ್ಗಳು ಮಾಡಿರೋದು, ನನ್ನ ಹತ್ರ ಭಾಳಷ್ಟು ಫೋಟೋಗಳ ಕಲೆಕ್ಷನ್ ಇದೆ, ಆದರೆ ನೀವು ಬಳಸಿರೋ ಫೋಟೋಗಳು ನನ್ನ ಹತ್ರ ಇಲ್ವಲ್ಲ, ಎಲ್ಲಿ ತೊಗೊಂಡ್ರಿ ನೀವು ಇದನ್ನ ಅಂತ. ಅವರು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇಟ್ಕೊಂಡಿದ್ದಾರೆ, ಅಲ್ಲಿ ಒಂದು 2,500 ಫೋಟೋಗಳನ್ನು ಹಾಕಿದ್ದಾರೆ ರಾಜ್ಕುಮಾರ್ ಅವರು, ಅದರ ಕಲೆಕ್ಷನ್ನಿಂದ ತೆಗೆದಿರುವಂಥದ್ದು. ಹೌದು. ಇನ್ನು ನಮ್ಮ ಮುಖ್ಯ ಹಂತಕ್ಕೆ ಬರೋದಾದರೆ ವೀಕ್ಷಕರೇ, ನಮಗೆ ಸಿಕ್ಕಂಥ ಬಹಳ ದೊಡ್ಡ ಗೌರವ ಏನು ಅಂದರೆ, ಯೂಟ್ಯೂಬಿಂದ ನಮಗೆ ಒಂದು ಅವಾರ್ಡ್ ಬಂದಿದೆ. ಇದು ನಮ್ಮ ವೀಕ್ಷಕರ ಸಂಖ್ಯೆ 100,000 ದಾಟಿದಾಗ ಬರುವಂಥ ಒಂದು ಸಿಲ್ವರ್ ಬಟನ್. ಅಂದರೆ ಇದು ನಮ್ಮ ಸಾಧನೆ ಅಲ್ಲ, ನಿಮ್ಮ ಸಾಧನೆ. ನೀವೇ ತೋರಿಸಿ ಸರ್. ನಿಮ್ಮ ಸಂಖ್ಯೆ 100,000 ದಾಟಿದ್ರಿಂದಾಗಿ ಯೂಟ್ಯೂಬ್ನವರು ನಮಗೆ ಈ ಒಂದು ಉಡುಗೊರೆಯನ್ನು ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಡಾಕ್ಯುಮೆಂಟ್ ಕೂಡ ಇದೆ. ಈಗಾಗಲೇ ನಮ್ಮ ವೀಕ್ಷಕರ ಸಂಖ್ಯೆ 100,000 ದಾಟಿ 112,000 ಆಗಿದೆ. ಅಂದರೆ ವೀಕ್ಷಕರೇ, ನೀವು ನೋಡಿರ್ಬೋದು ಭಾಳಷ್ಟು ನಮ್ಮ ಜೊತೆಗಿನ ಯೂಟ್ಯೂಬ್ ಚಾನಲ್ಗಳಿಗೆ ನಮಗಿಂತ ತುಂಬ ಜನ ಚಂದದಾರರಿದ್ದಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದರಲ್ಲೇನು ವಿಶೇಷ ಅಂತ, ಅದು ನಮಗಿದು ವಿಶೇಷ. ಯಾಕೆಂದರೆ ನಾವು ಮಾಡ್ತಿರೋ ಒಂದು ಲಿಮಿಟೆಡ್ ಕ್ರೂ ಇಟ್ಕೊಂಡು ನಾವು ಮಾಡ್ತಿರೋವಂಥ ವೀಡಿಯೋಗಳು, ಆಮೇಲೆ ನಮ್ಮದು ಎಲ್ಲೂ ಕೂಡ ನಾವು ಯಾರ ಹತ್ರನೂ ಸ್ಪಾನ್ಸರ್ಶಿಪ್ ತೊಗೊಂಡೇ ಮಾಡ್ತಿರೋವಂಥ ವೀಡಿಯೋಗಳು, ನಮಗೆ 100,000 ಇವತ್ತು ಇದು ನಮಗೆ ಆಗಿ 100,000 ಆಗಿ ಸುಮಾರು ಒಂದು 3-4 ತಿಂಗಳಾಗಿತ್ತಲ್ಲ ಸರ್. ಹೌದು. ಸೊ ನಾವು ಒಂದು 2-3 ವಿಚಾರಗಳನ್ನ ಒಟ್ಟಿಗೆ ಹೇಳಬೇಕು ಅಂತೇಳಿ ನಾವು ಇದನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿದ್ವಿ. ಇವತ್ತು ಖಂಡಿತ ನಮ್ಗೆ ಹೆಮ್ಮೆ ಆಗುತ್ತೆ, ಒಂದು ನಮ್ಮನ್ನು ಗುರುತಿಸಿ ಯೂಟ್ಯೂಬ್ನವರು ನಮಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಅಂತ. ಹೌದು, ಖಂಡಿತ. ಅದು ವಿಚಾರ 2 ದಾಟಿದ್ದೀವಿ. ಹೌದು, 1,000 ಸಂಚಿಕೆಗಳನ್ನು ಮುಂದಿಟ್ಟಿದ್ದೀವಿ. ಹೌದು, 100,000 ಚಂದಾದಾರರನ್ನು ಹೊಂದಿದ್ದೀವಿ, ಜೊತೆಗೆ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಕಾರಣಕ್ಕೆ ಈಗ ನಾನು ಈಗ ಒಂದು ವಿಚಾರ ಹೇಳಬೇಕು ನಿಮಗೆ. ಈಗ ಒಂದು 4 ದಿನಗಳ ಮುಂಚೆ ಯೂಟ್ಯೂಬ್ನಿಂದ ಒಬ್ಬ ಏನು ಹೇಳ್ತಾರೆ ನಿಮಗೆ, ಪಾರ್ಟ್ನರ್ ಚಂದಾದಾರ ಅಲ್ಲ, ಯೂಟ್ಯೂಬಿಂದ ನಮಗೆ 1-to-1 ಸಪೋರ್ಟ್ ಅಂತ ಕೊಡ್ತಾರೆ. ಅಂದರೆ ಮುಂಚೆ ಈ ಥರ ಇರಲಿಲ್ಲ. ನಮ್ಮ ಚಾನೆಲ್ನ ಒಂದು ಬೆಳವಣಿಗೆ ನೋಡಿ ಅವರು ನಿಮಗೇನಾದರೂ ಯೂಟ್ಯೂಬಿಂದ ಸಹಾಯ ಬೇಕಿದ್ರೆ ನೀವು ಡೈರೆಕ್ಟಾಗಿ ಯೂಟ್ಯೂಬ್ ನಮ್ಮ ಸಿಬ್ಬಂದಿ ಜೊತೆ ಮಾತಾಡ್ಬೋದು ಅಂತ ಹೇಳಿ ಮೊನ್ನೆ ಒಂದು ಗಂಟೆಗಳ ಕಾಲ ಯೂಟ್ಯೂಬಿಂದ ಡೈರೆಕ್ಟಾಗಿ ನಮಗೆ ಫೋನ್ ಮಾಡಿ ಸೊ ನಮ್ಮ ಜೊತೆ ಒಂದು ಸಂವಾದ ನಡೆಸಿದ್ದಾರೆ. ಸೊ ನಿಮ್ಮ ಚಾನೆಲ್ನ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬೇಕಂದ್ರೆ ಇನ್ನೇನೇನು ನೀವು ಮಾಡ್ಬೋದು, ಆಮೇಲೆ ನಿಮ್ಮ ಚಾನೆಲ್ನ ಪ್ರಗತಿ ಹೇಗಿದೆ, ಈ ವಿಚಾರಗಳ ಬಗ್ಗೆ ಎಲ್ಲ ಮಾತಾಡೋದಕ್ಕೆ. ಸೊ ಇದೆಲ್ಲವೂ ನಮಗೆ ಸಿಕ್ಕಂಥ ಗೌರವನೇ ಅಲ್ವೇ? ಖಂಡಿತವಾಗಿ. ಇನ್ನೊಂದು ವಿಚಾರ ಹೇಳೋದು ಮರ್ತುಬಿಟ್ಟಿದ್ದೆ, ನಮ್ಮ ನಾನಿನ್ನು ಮರೆಯಲಾರೆ ಚಿತ್ರ ಅದರ ಕಥೆಗಾರರು ಆರ ಆನಂದ್ ಅವರು, ಅವರ ಮಗ ವೇಣು ಆನಂದ್ ಅವರು ನಮ್ಮ ವಾಹಿನಿಗೆ ಬಂದಾಗ, ಆ ಚಿತ್ರ 100 ಪೂರೈಸಿದಾಗ ಇಡೀ ಚಿತ್ರತಂಡಕ್ಕೆ ಕೊಟ್ಟಂಥ ಒಂದು ಉಡುಗೊರೆ ಇದು ನೋಡಿ. ಇದೊಂದು ಸಾಮಾನ್ಯವಾದ ಗಡಿಯಾರ ಅಂತ ಇವತ್ತು ನಮಗೆ ಅನ್ನಿಸ್ಬಹುದು, ಆದರೆ ಅವತ್ತಿನ ಕಾಲಕ್ಕೆ ಚಿತ್ರತಂಡದವರಿಗೆ ಮನೆಯಲ್ಲಿ ಏನೆಲ್ಲ ಕಷ್ಟಗಳಿತ್ತು ಅಂದರೆ, ಅವರಿಗೆ ಮನೆಗೆ ಒಂದು ಗಡಿಯಾರ ಆಗಲಿ, ಒಂದು ಐರನ್ ಬಾಕ್ಸ್ ಆಗಲಿ, ಅಥವಾ ಇನ್ನೇನೋ ಒಂದು ವಸ್ತು ಆಗಲಿ. ಇಲ್ಲ ಸರ್, ಇದು ಗಡಿಯಾರ ಅಂದರೆ ವೀಕ್ಷಕರೇ, ಇದು ಏನಕ್ಕೆ ವಿಶೇಷ ಅಂದರೆ, ಏನಕ್ಕೆ ವಿಶೇಷ ಅಂತಂದರೆ, ಈಗ ನೀವು ಬೆಂಗಳೂರಲ್ಲಿ ಅಥವಾ ಯಾವುದೇ ಸಿಟಿಗಳಲ್ಲಿ ಹೋದರೆ ನೀವು ನೋಡ್ಬೋದು ವೀಕ್ಷಕರೇ, ದೊಡ್ಡ ಟವರ್ಗಳಲ್ಲಿ ಒಂದು ಕ್ಲಾಕ್ ಇರುತ್ತೆ. ಏನಕ್ಕೆ ಕ್ಲಾಕ್ ಇಡ್ತಾ ಇದ್ರು ಅಂತಂದರೆ, ಗಡಿಯಾರ ತೊಗೊಳ್ಳೋದು ದುಬಾರಿ ಆದಂಥ ವಿಚಾರ ಆಗಿತ್ತು ಆ ಸಂದರ್ಭದಲ್ಲಿ. ಸೊ ಈಚೆ ಬಂದಾಗ ಯಾರ ಕೈಲೂ ವಾಚ್ ಇರ್ತಿರಲಿಲ್ಲ, ಗಡಿಯಾರಗಳು ಅಷ್ಟು ಈಸಿಯಾಗಿ ಮನೇಲೂ ಇರ್ತಿರಲಿಲ್ಲ, ಅವರಿಗೆ ನೋಡ್ಕೊಳ್ಳಿ ಅಂತ ನಿಮಗೆ ವಾಚ್ ಟವರ್ಗಳನ್ನ ಹಾಕಿರೋರು. ಈಗ ತೀರಾ ಇತ್ತೀಚೆಗೆ ಒಂದು 20 ಮುಂಚೆವರೆಗೂ ನಾವು ಸಿನಿಮಾಗಳಲ್ಲಿ ನೋಡ್ಬೋದು, ನೀವು ಏನೋ ಒಂದು ವರದಕ್ಷಿಣೆ ವಿಚಾರಕ್ಕೆ ಬಂದರೆ ಏನು ಕೊಡ್ತೀರಾ ಅಂದರೆ ವಾಚು ಉಂಗುರ ಕೊಡ್ತಾರೆ ಅಂತ. ಸೊ ವಾಚ್ ಅನ್ನೋದು ಇವತ್ತು ನಮಗೆ ಕಾಮನ್ ಆಗಿದೆ. ಸೊ ಒಂದು ವಾಚ್ ಅನ್ನೋದು ಒಂದು ವರದಕ್ಷಿಣೆಯಲ್ಲಿ ಕೊಡುವಂಥ ಒಂದು ದುಬಾರಿಯಾದ ವಿಚಾರವಾಗಿತ್ತು. ಅಂಥ ಸಂದರ್ಭದಲ್ಲಿ ಇಂಥದ್ದು ಪೆಂಡಲಮ್ ಕ್ಲಾಕನ್ನು ವೀರಸ್ವಾಮಿಯವರು ಚಿತ್ರತಂಡದ ಎಲ್ಲರಿಗೂ ಒಂದು ಅದರ ಶತದಿನೋತ್ಸವ ಸಮಾರಂಭದ ಟೈಮಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ಅದಕ್ಕೆ ಒಂದು ಮುಚ್ಚಳ ಕೂಡ ಇದೆ, ಈ ಮುಳ್ಳುಗಳನ್ನು ಅಡ್ಜಸ್ಟ್ ಮಾಡೋದಕ್ಕೆ ಕೀ ಅದು. ಆಮೇಲೆ ಈ ಕೀ ಕೂಡ ಇದೆ, ಎಲ್ಲ ಮರೆತು ಹೋಗಿರುವಂಥ ಒಂದು ತಂತ್ರಜ್ಞಾನ. ಈ ಕೀ ಕೊಟ್ಟರೇನೆ ಇದು ಓಡೋದು. ಹೌದೌದು, ಆ ಸ್ಪ್ರಿಂಗ್ ಲೋಡಿಂದಾಗಿ ಅದು ಓಡುತ್ತೆ. ಆಮೇಲೆ ಅದಕ್ಕೊಂದು ಪೆಂಡುಲಮ್. ಹೌದು, ಆ ಸ್ಕ್ರೂ ಇರುವಷ್ಟೊತ್ತು, ಕೀ ಇರುವಷ್ಟೊತ್ತು ಆ ಪೆಂಡುಲಮ್ ಆಡ್ತಾ ಇರೋ ಒಳಗಡೆ ಇರೋ ಗೆರೆಗಳನ್ನ ತಿರುಗಿಸೋದಕ್ಕೆ ಪೆಂಡುಲಮ್ ಆಡ್ತಾ ಇರೋಷ್ಟು ಗಡಿಯಾರ ನಡೀತಾ ಇರುತ್ತೆ. ಒಂದು ರೀತಿಯಲ್ಲಿ ನಮ್ಮ ಜೀವನಕ್ಕೆ ಇದು ಗಡಿಯಾರ ಸಮೀಕರಿಸ್ಕೊಳ್ಬಹುದು. ಹೌದು ಹೌದು. ಮುಂದೆ ಚಿತ್ರರಂಗದಲ್ಲಿ ಚಿತ್ರ 100 ಪೂರೈಸಿದಾಗ ಬೆಳ್ಳಿ ಲೋಟವನ್ನು ಕೊಡುವಂಥ ಒಂದು ಸಂಪ್ರದಾಯವನ್ನು ರಾಜ್ಕುಮಾರ್ ಅವರು ಆರಂಭ. ಖಂಡಿತ ನೋಡಿ, ಅವರ ಪೂರ್ವಾಲೋಚನೆ ಅಥವಾ ದೂರಾಲೋಚನೆ ಹೇಗಿತ್ತು ಅಂತಂದರೆ, ಒಂದು ಬೆಳ್ಳಿ ಲೋಟ ಕೊಟ್ಟರೆ
ಅವರಿಗೆ ಅದು ಕಷ್ಟದ ಸಂದರ್ಭದಲ್ಲಿ ಕೆಲಸ ಸಹಾಯಕ್ಕೆ ಬರುತ್ತೆ ಅಂತ. ಹೌದು ಹೌದು ಹೌದು. ಬೆಳ್ಳಿ ಲೋಟ ಕೊಡ್ತಿದ್ದಂಗೆ ಯಾರು ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯೋದು ಅಥವಾ ಕಾಫಿ ಕುಡಿಯೋದು ಮಾಡ್ತಾರೆ ಅಂತಲ್ಲ. ಸೊ ಇದೊಂದು ಸ್ಮರಣಿಕೆಯಾಗಿ ನಾವು ಇದನ್ನು ಕೊಟ್ಟರೆ ಸೊ ಅವ್ರಿಗೆ ಯಾವತ್ತೂ ಕೆಲಸಕ್ಕೆ ಬರ್ಬೋದು, ಉಪಯೋಗಕ್ಕೆ ಬರ್ಬೋದು ಅನ್ನೋ ಒಂದು ಅವರಲ್ಲಿ ಆಲೋಚನೆ ಇತ್ತು ನೋಡಿ. ಮೋಹನ್ ಬಾಬು ಅವರ ಸಂಚಿಕೆಯಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ರಾಜ್ಕುಮಾರ್ ಅವರ ಚಿತ್ರಗಳನ್ನು ಅಲ್ಲ, ನಮ್ಮ ಕೆ ಬಿ ರಾಜು ಅವರ ಒಂದು ಸಂಚಿಕೆಯಲ್ಲಿ ಅವರು ಹೇಳಿದರು ಬೇರೆ ಭಾಷೆಯ ನಟರ ಚಿತ್ರಗಳನ್ನು ಜನ ಇಲ್ಲಾಂದ್ರೇನು ಓಡಿಸ್ತಾ ಇದ್ರು, ಯಾಕೆಂದರೆ ರಾಜ್ಕುಮಾರ್ ಅವರ ದಾಖಲೆ ಮುರಿಬೇಕು ಅಂತ ಒಂದು ಹುನ್ನಾರ ನಡೆಸ್ತಾ ಇದ್ರು ಅದಕ್ಕೋಸ್ಕರ ಅಂತ. ಅದಕ್ಕೆ ಕೆಲವರು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದಾರೆ, ರಾಜ್ಕುಮಾರ್ ಅವರು ಎಷ್ಟೋ ಚಿತ್ರಗಳನ್ನು ಜನ ಇಲ್ಲದೆ ಇದ್ದರೂ ಓಡಿಸ್ತಾ ಇದ್ರು ಅಂತ. ಜನ ಇಲ್ಲದೆ ಇದ್ರೇನು ಚಿತ್ರವನ್ನು ಓಡಿಸಿ ಚಿತ್ರಬಂಧದವರಿಗೆ ಬಾಡಿಗೆನ ಕೊಟ್ಟು 100 ದಿನ ಆದಮೇಲೆ ಎಲ್ರಿಗೂ ಸ್ಮರಣಿಕೆಯನ್ನು ಕೊಟ್ಟರು ಅಂದರೆ ಅದು ಅವರ ಔದಾರ್ಯ ಅಲ್ವಾ? ಖಂಡಿತ ಅಲ್ಲ. ಅಲ್ಲಿ ಪ್ರೇಕ್ಷಕರು ಹೇಳಿದ್ದಾರೆ, ಅದಕ್ಕೆ ವೀಕ್ಷಕರು ಬೇರೆಯವರು ಹೇಳಿದ್ದಾರೆ, ಆ ರೀತಿ ಯಾವುದೇ ಚಿತ್ರವನ್ನು ಓಡಿಸ್ತಾ ಇರಲಿಲ್ಲ, ಯಾಕೆಂದರೆ ನೀನನ್ನು ಗೆಲ್ಲಲಾರೆ ಚಿತ್ರವನ್ನು 12ನೇ ವಾರಕ್ಕೆ ತೆಗೆಯಲಾಯಿತು. 100 ದಿನ ಓಡಿಸ್ಲೇಬೇಕು ಅಂದರೆ ರಾಜ್ಕುಮಾರ್ ಮಂಜುಳಾ ತಾರಾಗಣದ ಚಿತ್ರ ಅದು, ಹೇಗೋ 100 ದಿನ ಮಾಡಿಸ್ಬೋದಾಗಿತ್ತು. ಖಂಡಿತ ಓಡಿಸ್, ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಹಣ ಇರಲಿಲ್ಲ ಅಂತಲ್ಲ. ಹೌದು. ಸೊ ಮತ್ತೆ ಬಹಳ ದಿನಗಳಿಂದ ನಮ್ಮ ವೀಕ್ಷಕರಿಗೆ ನಾವು ಈ ವರ್ಷದ ಶುರುವಿನಲ್ಲಿ ಒಂದು ಆಶ್ವಾಸನೆ ಕೊಟ್ಟಿದ್ವಿ, ಅಂದರೆ ನಾಡುಕಂಡ ರಾಜ್ಕುಮಾರ್ ಸರಣಿಯ 100 ಸಂಚಿಕೆಗಳನ್ನು ಒಂದು ಪೆನ್ಡ್ರೈವ್ ಮುಖಾಂತರ ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅಂತ. ಸೊ ಅದರ ಒಂದು ಬಾಕ್ಸ್ ಅಂದರೆ ಸಿದ್ಧತೆ ನಡೆದಿದೆ. ಹೌದು, ಸದ್ಯದಲ್ಲೇ ಜನರ ಮುಂದೆ ಇದು ಬರುತ್ತೆ. ಇದೇ ರೀತಿಯಲ್ಲಿ ನಾಡುಕಂಡ ರಾಜ್ಕುಮಾರ್ ಪುಸ್ತಕ ಕೂಡ. ಹೌದು, ಅದು ಹಲವಾರು ಬಾರಿ ನಾವು ಆಶ್ವಾಸನೆ ಕೊಟ್ಟಿದ್ವು, ಆದರೆ ಕಾರಣಾಂತರದಿಂದ ನಿಧಾನ ಆಗ್ತಾ ಇದೆ. ಯಾಕೆಂದರೆ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿ ಜನಗಳ ಮುಂದೆ ತರೋದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಯಾಕೆ ನಿಮಗೆ ಡಿಲೇ ಆಗ್ತಿದೆ ಅಂದರೆ ವೀಕ್ಷಕರೇ, ಅದಕ್ಕೂ ನಾವು ಕಾರಣ ಹೇಳ್ತೀವಿ. ಸೊ ನಮ್ಮ ಚಾನಲಲ್ಲಿ ನಾವು ಕೆಲಸ ಮಾಡೋರೆ ನಾವು ಯೂಟ್ಯೂಬರ್ಸ್ ಅಲ್ಲ ನಾವು. ಸೊ ಯೂಟ್ಯೂಬರ್ಸ್ ಅಂತಂದರೆ ಯೂಟ್ಯೂಬ್ಗೋಸ್ಕರನೇ ಕೆಲಸ ಮಾಡಿಕೊಂಡು ವಾರ ಪೂರ್ತಿ ಅಥವಾ ಅವರ ಕೆಲಸನ ಯೂಟ್ಯೂಬ್ಗೋಸ್ಕರ ಮಾಡಿಕೊಂಡು ಯೂಟ್ಯೂಬಿಂದ ಸಂಪಾದನೆ ಮಾಡ್ತಿರೋವಂಥವ್ರನ್ನ ಯೂಟ್ಯೂಬರ್ಸ್ ಅಂತಾರೆ. ನಾವು ಯೂಟ್ಯೂಬರ್ಸ್ ಅಲ್ಲ. ಸಿ ನಾನು ನನ್ನ ಮುಂಚೆನೇ ಈ ಕಾರ್ಯಕ್ರಮದ ಬಿಗಿನಿಂಗಲ್ಲಿ ಹೇಳಿದಾಗೆ ನಾನೊಬ್ಬ ಫಿಲ್ಮ್ ಮೇಕರು, ಸಂಕಲನಕಾರ, ಒಬ್ಬ ನಿರ್ದೇಶಕ. ಈ ಪ್ಯಾಂಡಮಿಕ್ ಟೈಮಲ್ಲಿ ನಾವು ಇದನ್ನು ಶುರು ಮಾಡಿದ್ದಕ್ಕೆ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಮ ಸ್ವಯಂ ಇಂಟ್ರೆಸ್ಟಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ಮಂಜುನಾಥ್ ಅವರು ಬೇರೆ ಕಡೆ ಕೂಡ ಕೆಲಸ ಮಾಡ್ತಾರೆ, ನಮ್ಮ ಚಾನಲ್ಗೂ ಬಂದು ಕಾರ್ಯಕ್ರಮಗಳನ್ನ ಕೊಡ್ತಾರೆ. ಇನ್ನು ನಮ್ಮ ಚಾನಲ್ ಇನ್ನೊಬ್ಬ ಮುಖ್ಯಸ್ಥರಾದಂಥ ಲಕ್ಷ್ಮೀಕಾಂತ್ ಅವ್ರಿಗೆ ಒಂದು ಪುಸ್ತಕ ಮಳಿಗೆ ಇದೆ. ಸೊ ನಮ್ಮೆಲ್ಲರಿಗೂ ನಮ್ಮದೇ ಆದಂಥ ಬೇರೆ ಬೇರೆ ಕೆಲಸಗಳಿದೆ. ಈ ಮಧ್ಯದಲ್ಲಿ ನಾವು ಚಾನಲ್ಗೆ ವೀಡಿಯೋಗಳನ್ನು ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಕೆಲವು ಕೆಲಸಗಳು ಡಿಲೇ ಆಗ್ತಿದೆ. ಆಮೇಲೆ ನೀವೆಲ್ಲ ತಿಳ್ಕೊಂಡಿರುವಂಥದ್ದು ನಮ್ಮದು ತುಂಬ ದೊಡ್ಡ ಏನು ಸಿಬ್ಬಂದಿ ವರ್ಗ ಇರುವಂಥ ಒಂದು ಚಾನಲ್ ಅಲ್ಲ ವೀಕ್ಷಕರೇ. ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ನಾವು ಕೆಲಸ ಮಾಡ್ತಿರೋದು ಇಬ್ಬರೇ, ಒಂದು ನಾನು, ಇನ್ನೊಬ್ಬರು ಮಂಜುನಾಥ್ ಅವರು. ಇವ್ರನ್ನ ಬಿಟ್ಟರೆ ನಮ್ಮ ಚಾನಲ್ಗೆ ಶ್ರೀಧರ್ ಮೂರ್ತಿ ಅವರು ಬರ್ತಾರೆ. ಸೊ ನಿರೂಪಕರಾಗಿ ಒಂದು ಸಣ್ಣ ಒಂದು 3 ಜನ ಅಥವಾ 4 ಜನ ಟೀಮಲ್ಲಿ ನಾವು ಇದನ್ನು ವೀಡಿಯೋಸ್ ಎಲ್ಲ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಕಳೆದ 2 ವರ್ಷಗಳಿಂದ ನಾವು ನಿಮ್ಮ ಮುಂದೆ ಪ್ರತಿದಿನವೂ ತಪ್ಪದಂತೆ ಒಂದೊಂದು ಸಂಚಿಕೆಗಳನ್ನ ಹಾಕ್ತಾನೆ ಬರ್ತಾ ಇದ್ದೀವಿ. ಸೊ ಇದು ಯಾವುದೇ ನಾವು ಆದಾಯಕ್ಕೋಸ್ಕರ ಮಾಡ್ತಿರುವಂಥ ಕೆಲಸವಲ್ಲ, ಬದಲಾಗಿ ನಮ್ಮ ಉತ್ಸಾಹಕ್ಕೋಸ್ಕರ ಮಾಡ್ತಿರೋ ಕೆಲಸ. ಪ್ಯಾಷನ್. ಹಾಂ, ಇದರಿಂದ ನಾವು ಏನು ತುಂಬ ಆದಾಯ ನೋಡ್ತಾ ಇದ್ದೀವಿ ಅಂತಲ್ಲ, ನಮ್ಮ ಆದಾಯ ಎಷ್ಟು ಬರುತ್ತೆ, ನಮ್ಮ ವರ್ಕ್ ಫ್ಲೋ ಹೇಗಿದೆ, ನಾವು ಎಲ್ಲಿ ಶೂಟ್ ಮಾಡ್ತೀವಿ, ನಮ್ಮ ಸ್ಟುಡಿಯೋ ಹೇಗಿದೆ, ನಾವು ಸಂಕಲನ ಹೇಗಾಗುತ್ತೆ, ಇವೆಲ್ಲವನ್ನು ಇನ್ನೊಂದು ಸಂಚಿಕೆ ಮಾಡ್ತೀವಿ. ಆಗ ನಿಮಗೆ ಅದರ ಬಗ್ಗೆ ಡೀಟೇಲಾಗಿ ಹೇಳ್ತೀವಿ. ವೀಕ್ಷಕರ ಒಂದು ಬೆಂಬಲ ನಮಗೆ ತುಂಬ ಇದೆ. ಸಂಖ್ಯೆಯ ವಿಚಾರದಲ್ಲಿ ವೀಕ್ಷಕರು ನಮ್ಮನ್ನು ಒಂದು ಮೈಲಿಗಲ್ಲಿ ದಾಟಿಸಿದ್ದಾರೆ. ಅದೇ ರೀತಿಯಲ್ಲಿ ಅನೇಕರು ನಿಮಗೆ ಏನಾದರೂ ನೆರವಿನ ಹಸ್ತ ನೀಡಬಹುದಾ ಅಂತ ಕೇಳ್ತಾ ಇರ್ತಾರೆ. ಕೆಲವರು ಒಂದು ಸಂಚಿಕೆಯನ್ನು ಪ್ರಾಯೋಜಿಸುವ ಮೂಲಕ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹೌದು. ಆದರೆ ಆ ಸಂಚಿಕೆಯನ್ನು ಒಂದು ಸಂಚಿಕೆಯನ್ನು ಬೆಂಬಲಿಸಬೇಕು ಅಂದರೆ ಪ್ರಾಯೋಜಿಸಬೇಕು ಅಂದರೆ ಒಂದು 5,000 ರೂಪಾಯಿಗಳು ಅಂತ ನಾವು ನಿಗದಿ ಮಾಡಿದ್ವು. ಎಲ್ರಿಗೂ 5,000 ರೂಪಾಯಿ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಕೆಲವರಿಗೆ ಏನೋ ಒಂದು ಅಳಿಲು ಸೇವೆ, ನಾವು ಒಂದು ಕಾಣಿಕೆ ಕೊಡೋಣ ಅಂತ ಇರುತ್ತೆ. ಈಗಾಗಲೇ ನನಗೆ ಗೊತ್ತಿರಲಿಲ್ಲ ಅದು. ಯೂಟ್ಯೂಬ್ನಲ್ಲಿ ನಾನು ನಮ್ಮ ಸಂಚಿಕೆಗಳನ್ನು ಪ್ರತಿ ದಿವಸ ಒಂದು ಸರಿ ತೆಗೆದು ನೋಡ್ತೀನಿ. ಅದರಲ್ಲಿ ಯಾವುದಾದ್ರೂ ಹೊಸ ಕಮೆಂಟ್ಗಳಿದ್ದರೆ ಅದಕ್ಕೆ ನಾನು ಉತ್ತರ ಕೊಡಬೇಕಾದಂಥ ಬಾಧ್ಯತೆ ನನ್ನ ಮೇಲೆ ಇರುತ್ತೆ. ಅದಕ್ಕಾಗಿ ನೋಡ್ತಾ ಇರ್ತೀನಿ. ಯಾವುದೋ ಒಂದು ಹಳೆಯ ಸಂಚಿಕೆಯನ್ನು ನೋಡಿದ US ಒಬ್ಬ ವೀಕ್ಷಕರು $50 ನಮಗೆ. ಹೌದು ಹೌದು. ಅದೇನಂತಂದರೆ ಸರ್, ಈಗ ಥ್ಯಾಂಕ್ಸ್ ಅಂತ ಒಂದು, ಈಗ ನಮಗೆ ಆ ಆಪ್ಷನ್ ಎನೇಬಲ್ ಆಗಿ ಈಗ ಒಂದು 2 ತಿಂಗಳಾಗಿದೆ. ಹಾಂ. ಅಂದರೆ ಅದಕ್ಕೆ ಒಂದು ಮಾನದಂಡ ಇರುತ್ತೆ. ಇದೆ, ಎಲ್ಲ ಚಾನಲ್ಗೂ ಆಪ್ಷನ್ ಎನೇಬಲ್ ಆಗಲ್ಲ. ಕೆಲವು ಕಡೆ ಜಾಯ್ನ್ ಅಂತ ಕೊಟ್ಟಿರ್ತಾರೆ, ಆ ಜಾಯ್ನ್ ಅಂದರೂ ಕೂಡ ಅದೇನೆ. ಅಂದರೆ ನೀವು ನಿಮ್ಮ ಇಷ್ಟಪಡುವಂಥ ಯೂಟ್ಯೂಬ್ ಚಾನಲ್ನ ಬೆಂಬಲಿಸಬೇಕು ಅಂದರೆ, ಒಂದು ಆರ್ಥಿಕವಾಗಿ ಬೆಂಬಲಿಸಬೇಕು ಅಂತಂದರೆ ನೀವು ಅವ್ರಿಗೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋ ರೀತಿ ಇಲ್ಲಿ ಒಂದು ಥ್ಯಾಂಕ್ಸ್ ಅಂತ ಕೊಟ್ಟಿರ್ತಾರೆ.
ಆ ಥ್ಯಾಂಕ್ಸಲ್ಲಿ ನಿಮಗೆ ನೋಡಿ ಇಲ್ಲಿ ಫಸ್ಟು ಲೈಕ್ ಇರುತ್ತೆ. ಲೈಕ್ ಆದಮೇಲೆ ನೀವು ಯಾವುದೇ ಒಂದು ವೀಡಿಯೋ ನೋಡುವಾಗ ವೀಕ್ಷಕರೇ, ಕೆಳಗಡೆ ಲೈಕ್ ಬಟನ್ ಇರುತ್ತೆ, ಅದರ ಪಕ್ಕದಲ್ಲಿ ಡಿಸ್ಲೈಕ್ ಬಟನ್ ಇರುತ್ತೆ, ಆಮೇಲೆ ಶೇರ್ ಬಟನ್ ಇರುತ್ತೆ, ಕ್ರಿಯೇಟ್ ಅಂತ ಒಂದು ಬಟನ್ ಇದೆ, ಅದರ ಪಕ್ಕದಲ್ಲಿ ಡೌನ್ಲೋಡ್ ಇರುತ್ತೆ, ಅಲ್ಲಿ ಒಂದು ನಿಮಗೆ ಒಂದು ಹಾರ್ಟ್ ಸಿಂಬಲ್ ಹಾಕಿ ಒಳಗಡೆ ಒಂದು ಡಾಲರ್ ಚಿತ್ರ ಇರುತ್ತೆ, ಅಲ್ಲಿ ಥ್ಯಾಂಕ್ಸ್ ಅಂತ ಇದೆ. ಸೊ ನೀವು ಅಲ್ಲಿ ಥ್ಯಾಂಕ್ಸ್ನ ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ, ತುಂಬ ಒಂದು 4-5 ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು 40 ರೂಪಾಯಿ ಇದಲ್ವಾ ಸರ್? ಹೌದು, ನಂದು ಕನ್ನಡದಲ್ಲಿದೆ. ಹೌದು, ಧನ್ಯವಾದಗಳು ಅಂತ ಅಲ್ಲಿ ನೋಡಿ ಒಂದು ಇಲ್ಲಿ ಆಪ್ಷನ್ನು ಕೊಡ್ತಾ ಇದ್ದಾರೆ. ಹೌದು, 40 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ, ಅಷ್ಟು 4 ಇದನ್ನ ಅವರು ಖರೀದಿಸಬೇಕು ವೀಕ್ಷಕರು. ಅಂದ್ರೆ ಅಲ್ಲ, ಖರೀದಿಸೋದು ಅಂತಲ್ಲ, ನಮಗೆ ಅವರು ಪೇ ಮಾಡೋದಕ್ಕೆ ಒಂದು ಆಪ್ಷನ್ ಇದೆ. ಕೊಟ್ಟಾಗ ಏನಾಗುತ್ತೆ, ಕೆಳಗಡೆ ಅವರಿಗೆ ಅವರ ಹೆಸರು ಸೂಪರ್ ಥ್ಯಾಂಕ್ಸ್ ಅನ್ನೋದು ಒಂದು, ಇವರು ನಮ್ಮ ಚಾನೆಲ್ನ ಕಾಯಂ ವೀಕ್ಷಕರು, ಇವರು ಕಾಯಂ ಪ್ರೋತ್ಸಾಹಕರು, ಸೂಪರ್ ಥ್ಯಾಂಕ್ಸ್ ಅನ್ನು ಖರೀದಿಸಿ ಇದು ನೇರವಾಗಿ ಟೋಟಲ್ ಕನ್ನಡ ಅನ್ನು ಬೆಂಬಲಿಸುತ್ತದೆ ಅಂತ ಇಲ್ಲಿ ಹಾಕಿದ್ದಾರೆ. ಹೌದು ಹೌದು ಹೌದು. ಸೊ ಅದು ಈಗ ಹೊಸದಾಗಿ ಒಂದು 2 ತಿಂಗಳಿಂದ ನಮಗೆ ಎನೇಬಲ್ ಆಗಿರುವಂಥ ಒಂದು ಆಪ್ಷನ್ನು. ಸೊ ನಿಮಗೇನಾದರೂ ನಮ್ಮ ಕಾರ್ಯಕ್ರಮಗಳು ಇಷ್ಟವಾಗಿ ನಿಮಗೆ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅನ್ನೋ ಒಂದು ಆಸೆ ಇದ್ದರೆ ಖಂಡಿತ ನೀವು ಮಾಡೋವೇನು ನಮ್ಮನ್ನು ಈ ರೀತಿ ಪ್ರೋತ್ಸಾಹಿಸ್ಬೋದು. ಆದರೆ ಇದು ಎಲ್ಲರೂ ಮಾಡಲೇಬೇಕು ಅಂತ ನಾವೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಖಂಡಿತವಾಗಿಯೂ ಅವರು ನಮ್ಮ ಆಸಕ್ತಿಗೋಸ್ಕರ ಮಾಡ್ತಿರುವಂಥ ವೀಡಿಯೋಗಳು ನಿಮಗೆ ಇಷ್ಟ, ತುಂಬ ಜನ ಕೇಳಿದ್ರೆ. ಹೌದು, ಈಗ ನಮಗೆ ಬೇರೆ ಬೇರೆ ರೀತಿಯ ನೆರವು ಬಂದಾಗ ಅಥವಾ ಮೆಚ್ಚುಗೆಗಳು ಬಂದಾಗ ನಮ್ಮ ಕಾರ್ಯಕ್ರಮವನ್ನು ಇನ್ನಷ್ಟು ಕಲರ್ಫುಲ್ಲಾಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಖಂಡಿತ, ನಾವು ಈಗ ನೀವು ಆಗಲೇ ಹೇಳಿದಾಗೆ ಒಂದು ಸ್ಟುಡಿಯೋ ಟೂರ್ ಮಾಡಿ ನಮ್ಮ ಕಾರ್ಯವೈಖರಿ ಹೇಗಿದೆ ಅಂತ ತೋರಿಸ್ಬೇಕು ಅಂತ ಇದ್ದೀವಿ. ಇದಾದ ಮೇಲೆ ಹೊರಾಂಗಣದಲ್ಲಿ ಸಾಕಷ್ಟು ಶೂಟ್ ಮಾಡಿ ಜನರಿಗೆ ವೈಶಿಷ್ಟ್ಯಗಳನ್ನು ತೋರಿಸ್ಬೇಕು. ಹೊರಾಂಗಣ ಅಂತಿದ್ದಂಗೆ ನಾನು ಅದನ್ನೇ ಹೇಳಕ್ಕೆ ಬಂದೆ ನೋಡಿ. ಹೊರಾಂಗಣ ಅಂದರೆ ವೀಕ್ಷಕರೇ, ನಾವೇ ಹೋಗಬೇಕು, ನಾವೇ ಶೂಟಿಂಗ್ ಮಾಡಬೇಕು, ಮತ್ತು ಅದು ಬಂದು ನಾವೇ ಎಡಿಟಿಂಗ್ ಮಾಡಬೇಕು. ಸೊ ನಾವು ಹೊರಾಂಗಣಕ್ಕೆ ಹೋದರೆ ನಿಮಗೆ ನಾಳೆ ಬೆಳಗ್ಗೆ ಯಾವ ಎಪಿಸೋಡ್ ಕೊಡೋದಕ್ಕೆ ನಮಗೆ ಇಲ್ಲಿ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಆಗ್ತಿಲ್ಲ. ಸೊ ನಮ್ಮಲ್ಲಿ ಸಿಬ್ಬಂದಿ ವರ್ಗ ಇಲ್ಲ. ಸೊ ಆ ಕಾರಣಕ್ಕೆ ನಮ್ಮ ವೀಡಿಯೋಗಳು ಲಿಮಿಟೆಡ್ ಆಗಿದೆ. ಸೊ ಒಂದು ಸ್ಟೈಲಲ್ಲಿ ಒಂದು ಪ್ಯಾಟರ್ನಲ್ಲಿ ಮಾತ್ರ ಬರ್ತಿದೆ. ಒಂದು ಸಂದರ್ಶನ ಇರ್ಬೋದು ಅಥವಾ ನಾಡು ಕಂಡ ರಾಜ್ಕುಮಾರ್ ಇರ್ಬೋದು, ಸಿನಿಮಾ ಸ್ವಾರಸ್ಯಗಳಿರ್ಬೋದು, ಈ ಥರ ಇಷ್ಟಾದರೂ ಕೂಡ ನಾನು ಕೆಲವು ಸಂದರ್ಶನಗಳನ್ನು ನೋಡಿದ್ದೀನಿ. ಅಲ್ಲಿ ಸಂದರ್ಶನಕ್ಕೆ ಬಂದಿರುವವರನ್ನು ಕೂರಿಸಿರ್ತಾರೆ, ಅವರು ಮಾತಾಡ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ತಾನೇ ಮಾತಾಡ್ತಾ ಹೋದಾಗ ಎಷ್ಟೋ ಸರಿ ಎಷ್ಟೋ ವಿಷಯಗಳು ಮರ್ತೋಗುತ್ತೆ ಸರ್. ಇಲ್ಲ ನೋಡಿ, ಅದೇ ಆ ವಿಚಾರ ಬಂದಾಗ ಒಂದು ವಿಚಾರ ನಾನು ಹೇಳಲೇಬೇಕು. ನೋಡಿ, ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಿರ್ತಾರೆ ಏನಂತಂದರೆ, ನೀವು ಅವರು ಮಾತಾಡ್ತಿರುವಾಗ ನೀವು ಮಧ್ಯದಲ್ಲಿ ಮಾತಾಡಬೇಡ್ರಿ ಅಂತ. ಸೊ ಅವ್ರನ್ನ ಮಾತಾಡಕ್ಕೆ ಬಿಡಿ, ಅವ್ರನ್ನ ಮಾತಾಡಕ್ಕೆ ಬಿಡಿ ಅಂತ. ವೀಕ್ಷಕರೇ, ಇದೇನು ಅಂದರೆ ನಾವು ಮಾಡ್ತಿರೋದು ಸಂದರ್ಶನ, ಟಾಕ್ ಶೋ ಅಲ್ಲ, ಸಂವಾದ. ಸಂವಾದ ಮಾಡ್ತಿರ್ತೀವಿ ಅಂದರೆ ನಾವು ಒಬ್ಬ ಅತಿಥಿನ ಕರೆಸಿ ಅವ್ರ ಬಗ್ಗೆ ನಾವು ಒಂದು ಇಂಟರ್ವ್ಯೂ ಮಾಡ್ತೀವಿ ಅಂತಂದರೆ ಅವರ ಹಿನ್ನೆಲೆ ಏನು, ಅವರ ಸಾಧನೆ ಏನು, ಸೊ ಅವ್ರನ್ನ ನಾವು ಕೇಳಬೇಕಾದಂಥ ಪ್ರಶ್ನೆಗಳೇನು, ಪ್ಲಸ್ ಆ ವಿಚಾರದ ಬಗ್ಗೆ ನಮಗೂ ಗೊತ್ತಿರುತ್ತೆ. ಸೊ ಅವ್ರ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ. ಸೊ ಹಾಗಾಗಿ ಇದೊಂದು ಸಂವಾದದ ರೀತಿ ಇರುತ್ತೆ ಬಿಟ್ಟರೆ, ಅಥವಾ ಒಂದು ಕ್ಯಾಮ್ರಾ ಅವ್ರ ಮುಂದೆ ಇಟ್ಟು ನೀವು ಮಾತಾಡಿ ಅಂತ ಹೇಳಿ ಬಿಟ್ಬಿಟ್ಟು ನಾವು ಹಂಗೆ ಹೇಳಿದಾಗ ಏನಾಗುತ್ತೆ, ಅವ್ರಿಗೆ ಎಷ್ಟು ಜ್ಞಾಪಕ ಇರುತ್ತೋ ಆ ಸಂದರ್ಭದಲ್ಲಿ ಅಷ್ಟನ್ನು ಮಾತ್ರ ಅವ್ರು ಹೇಳಬಲ್ಲರೆ ಹೊರತು, ನಮ್ಮ ಬಳಿ ನಾವು ರಿಸರ್ಚ್ ಮಾಡ್ಕೊಂಡು ಹೋಗಿದ್ರೆ ಗೊತ್ತಿಲ್ಲದ ವಿಚಾರಗಳನ್ನ ಅಥವಾ ಮರ್ತಿರೋಂಥ ವಿಚಾರಗಳನ್ನ ನಾವು ಖಂಡಿತ ಕೆಣಕಿ ತೆಗಿಬೋದಲ್ವಾ? ಖಂಡಿತವಾಗಿ. ಈಗ ಯಾರೋ ಒಬ್ಬರು ವೀಕ್ಷಕರು ಹೇಳ್ತಾರೆ, ಅವ್ರಿಗೆ ಮಾತಾಡಕ್ಕೆ ಬಿಡ್ರಿ, ನೀವು ಮಾತಾಡಬೇಡ್ರಿ ಅಂತ. ನನಗೆ ಮಾತಾಡೋದಕ್ಕೆ ನೀವು ಪ್ರತಿ ದಿವಸ ಅವಕಾಶ ಕೊಟ್ಟಿದ್ದೀರಾ, ನನಗೆ ಪ್ರತ್ಯೇಕ ಸಂಚಿಕೆಗಳನ್ನು ಕೊಟ್ಟಿದ್ದೀರಾ, ಅಲ್ಲಿ ಮಾತಾಡ್ತೀನಿ ನಾನು. ನಾನು ಸಂವಾದ ಮಾಡುವಾಗ ನಾನು ವಿಚಾರಗಳನ್ನು ಹೇಳದೇ ಇದ್ದರೆ ಅವರಿಂದ ವಿಚಾರ ತೆಗಿಯೋಕ್ಕಾಗಲ್ಲ. ಈಗ ನೋಡಿ, ಕಳೆದ ವರ್ಷ ನಾವು ಸುಂದರ್ ರಾಜ್ ಅವರ ಸಂದರ್ಶನ ಮಾಡಿದ್ವಿ. ಹೌದು, ಸುಂದರ್ ರಾಜ್ ಅವರು ಒಂದು ದಿನ ಬಂದರು, ಸುಮಾರು ಒಂದು 6-7 ಸಂಚಿಕೆಗಳಷ್ಟು ಆಯಿತು, ಮುಗೀತು ಅಂತ ತಿಳ್ಕೊಂಡು ನಾವು ಸುಮ್ಮನೆ ಆದ್ವಿ. ಅವರು ಅದು ಟೆಲಿಕಾಸ್ಟ್ ಪ್ರಾರಂಭ ಆಗ್ತಿದ್ದಂಗೆ ಅದನ್ನು ನೋಡಿ, ಅಯ್ಯೋ ತುಂಬ ಹೇಳೋದಿತ್ತು ನನಗೆ, ಆ ಸಂದರ್ಭದಲ್ಲಿ ಮರ್ತೋಯ್ತು ನನಗೆ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ದಿವಸ ಬಂದು ಇನ್ನೂ ಒಂದಷ್ಟು ನಮಗೆ ಸಮಯ ಕೊಟ್ಟು ಮತ್ತೊಂದಷ್ಟು ಸಂಚಿಕೆಗಳನ್ನ ಮಾಡಿಕೊಟ್ಟು ಹೋದರು. ಸೊ ಈ ರೀತಿ ನೀವು ಅವ್ರಿಗೆ ಬಿಟ್ಟರೆ ಏನಾಗುತ್ತೆ, ಭಾಳಷ್ಟು ಮರ್ತೋಗೋ ಸಾಧ್ಯತೆಗಳಿರುತ್ತೆ. ಸೊ ಸಂದರ್ಶನ ಅಂತಂದರೆ ಒಬ್ಬ ಸಂವಾದ ರೂಪದಲ್ಲಿರುತ್ತೆ ಹೊರತು ಒಂದು ಒಬ್ಬರ ಮುಂದೆ ಕ್ಯಾಮ್ರಾ ಇಟ್ಟು ಟಾಕ್ ಶೋ ಅಲ್ಲ. ಅಂದರೆ ನಮ್ಮ ಹತ್ರ 2 ಕ್ಯಾಮ್ರಾ ಇದೆ, ನಾವು 2 ಕ್ಯಾಮ್ರಾದಲ್ಲಿ ಮಾಡ್ತೀವಿ ಅಂತಲ್ಲ. ಅಲ್ಲ, ಅವರ ಒಂದು ಅನುಕೂಲ ಅವ್ರು ಹೇಗಿರುತ್ತೋ ಅವ್ರು ಖಂಡಿತ ಅವ್ರು ಮಾಡ್ತಾರೆ ಅವ್ರ ಅನುಕೂಲ. ಸೊ ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇನಿಲ್ಲ, ನಮ್ಮ ಬಳಿ 2 ಕ್ಯಾಮ್ರಾ ಇದೆ, ನಾವು ಬಳಸ್ಕೊಂಡು ಮಾಡ್ತಿದ್ದೀವಿ. ಸೊ ಸ್ವಲ್ಪ ವಿಶೇಷವಾಗಿರಲಿ ಅನ್ನೋ ಕಾರಣಕ್ಕೆ. ಹೌದು ಅಲ್ವಾ? ಜೊತೆಗೆ ಈಗ ನೀವು ಹೇಳಿದ್ರಲ್ಲ ಈ ಸೂಪರ್ ಥ್ಯಾಂಕ್ಸ್, ಹೌದು, ಇದಲ್ಲದೆ ನಮ್ಮದೇ ವಾಹಿನಿಯ ಅಕೌಂಟ್ ನಂಬರನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ, ಅದರ ಜೊತೆಗೆ IFSC ಕೋಡ್ ಸಹ ಬರ್ತಾ ಇದೆ. ಯಾರೇ ನಮಗೆ ಸಹಾಯ ಹಸ್ತವನ್ನು ನೀಡುವವರು ಆ ಖಾತೆಗೆ ತಮ್ಮ ಕಾಣಿಕೆಯನ್ನು ಜಮಾ ಮಾಡುವ ಪ್ರೋತ್ಸಾಹ ಕೊಡಬಹುದು. ಫೋನ್ ಪೇನೋ ಗೂಗಲ್ ಪೇನೋ ಮಾಡ್ತೀವೋ ಆ ರೀತಿ ಕೂಡ ಅದೇ ನಂಬರ್ನ ಟೈಪ್ ಮಾಡಿ ಖಂಡಿತ ನೀವು ಮಾಡಬಹುದು. ಇದರಿಂದ ನಮಗೆ ಇನ್ನಷ್ಟು ಬಲ ಬಂದ ಹಾಗಾಗುತ್ತೆ. ಖಂಡಿತವಾಗಿಯೂ ನಾವು ಮುಂದೆ ನಿಮಗೆ ಹಾಸ್ಯ ಕಾರ್ಯಕ್ರಮಗಳು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಕಿರುಚಿತ್ರಗಳು ಇವೆಲ್ಲ ಇವತ್ತು ಟ್ರೆಂಡಿಂಗಲ್ಲಿ ಇರುವಂಥ ಒಂದು ಅಭ್ಯಾಸಗಳು, ಇದನ್ನೆಲ್ಲ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ
ಅನುಕೂಲ ಆಗುತ್ತೆ ಅಂತ ಹೇಳಿ ವೀಕ್ಷಕರಿಗೆ ನಮಸ್ಕಾರವನ್ನು ಹೇಳ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ.